आत्मीय स्पर्धार्थिगळे तमेल्लरिगू सिद्धान्न दळवायि विद्यापीठ यूट्यूब चानल गे आत्मीयवाद स्वागत आत्मीयरे नानु इवत्तोंदु विशेषवादंत तरगतियोंदिगे निम्म मुंदे बंदिद्दीनि ಏನಪ್ಪ ಅಂತಂದ್ರೆ ಇತ್ತೀಚಿನ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನೋಡಿದಾಗ ಬಹುತೇಕ ವಿದ್ಯಾರ್ಥಿಗಳು ಸ್ಪರ್ಧಾರ್ಥಿಗಳು ಸಬ್ಜೆಕ್ಟ್ ಅನ್ನು ಬಹಳ ಚೆನ್ನಾಗಿ ಅಧ್ಯಯನ ಮಾಡ್ತಾರೆ ಆದರೆ ಸಮಸ್ಯೆ ಬರ್ತಾ ಇರೋದು ಎಲ್ಲಿ ಅಂತಂದಾಗ ಈ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತ ವಾರ್ತಾ ಪತ್ರಿಕೆಗಳನ್ನು ಓದೋದರಲ್ಲಿ ಎಡತಾ ಇರೋದ್ರಿಂದಾಗಿ ಸುಮಾರು 50-60 ವರೆಗೆ ಸ್ಕೋರ್ ಮಾಡ್ತಕ್ಕಂತ ಈ ವಿದ್ಯಾರ್ಥಿಗಳು ಅದರ ನಂತರ ಏನು ಎಕ್ಸಾಮ್ ಪಾಸ್ ಆಗೋದಕ್ಕೆ 80-85 ಬೇಕಲ್ಲ ಅಲ್ಲಿಗೆ 90 ರೀಚ್ ಆಗಬೇಕು ಅಂತಂದ್ರೆ ಬಹಳ ಜನ ಹೇಳ್ತಾ ಇದ್ದಾರೆ ಆ ಕಾರಣಕ್ಕಾಗಿ ನಮ್ಮ ಇವತ್ತಿನ ಕನ್ನಡದಲ್ಲಿ ಇರತಕ್ಕಂತ ಕೆಲವೊಂದಿಷ್ಟು ಪತ್ರಿಕೆಗಳು ಪ್ರಜಾವಾಣಿ ವಿಜಯವಾಣಿ ವಿಜಯ ಕರ್ನಾಟಕ ಕನ್ನಡಪ್ರಭ ವಾರ್ತಾಭಾರತಿ ಉದಯವಾಣಿ ಎಲ್ಲ ಬರ್ತಾ ಪತ್ರಿಕೆಗಳನ್ನ ಒಂದಿಷ್ಟು ಹೆಸರು ಹೇಳಿದ ಇನ್ನೂ ಬಹಳಷ್ಟು ಆ ಪತ್ರಿಕೆಗಳಲ್ಲಿ ಬರತಕ್ಕಂತ ಪ್ರಮುಖ ಪ್ರಮುಖ ವಿಷಯಗಳನ್ನ ಇಟ್ಕೊಂಡು ಅದೇ ಪತ್ರಿಕೆಯ ಲೇಖನಗಳನ್ನು ನಾವು ತಗೊಂಡು ಇಲ್ಲಿ ನಾವೇನಾದರೂ ಸುತ್ತ ವಿಶ್ಲೇಷಣೆ ಮಾಡಿದ್ದೆ ಅದರಲ್ಲಿ ಪರೀಕ್ಷೆಗೆ ಬಹಳ ಅನುಕೂಲ ಆಗ್ತದೆ ಅಂತ ತಿಳ್ಕೊಂಡು ನಾನು ಇವತ್ತಿಲ್ಲಿ ಏನ್ ಮಾಡ್ತಾ ಇದ್ದೀನಿ ಈ ಒಂದು ಪ್ರಯೋಗಾತ್ಮಕವಾಗಿ ಒಂದು ತರಗತಿಯನ್ನು ಮಾಡ್ತಾ ಇದ್ದೇನೆ ಇದು ನಿಜವಾಗ್ಲೂ ಬಹಳಷ್ಟು ಯೂಸ್ಫುಲ್ ಆಗುವಂತ ತರಗತಿ ಆಗಿರುತ್ತೆ ಇದಾದ ನಂತರ ಒಂದಿನ ಬಿಟ್ಟು ಒಂದಿನ ಅಥವಾ ಯಾವಾಗ ನ್ಯೂಸ್ ಇರುತ್ತೋ ಕರೆಕ್ಟ್ ನ್ಯೂಸ್ ತಗೊಂಡು ಒಂದಿನ ಬಿಟ್ಟು ಒಂದಿನ ಅವುಗಳ ಸುತ್ತಮುತ್ತ ನಾಟ್ ಓನ್ಲಿ ಕರೆಂಟ್ ಅಫೇರ್ಸ್ ಜೊತೆಗೆ ಇರತಕ್ಕಂತ ಕರೆಂಟ್ ಅಫೇರ್ಸ್ ಜೊತೆಗೆ ಜಿ ಕೆ ರಿಲೇಟೆಡ್ ಅಂಶಗಳನ್ನ ಡಿಸ್ಕಷನ್ ಮಾಡ್ತಾ ಹೋದ್ರೆ ದಿನಕ್ಕೆ ಒಂದು 10 ಸುದ್ದಿಗಳನ್ನು ನಾವೇನು ವಿಶ್ಲೇಷಣೆ ಮಾಡಿದರೆ ನಮ್ಮ ಪರೀಕ್ಷೆಗೆ ಬಹಳ ಅನುಕೂಲ ಆಗ್ತದೆ ಇದು ರೆಕಾರ್ಡೆಡ್ ಇದೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಲೈವ್ ಇರುತ್ತದೆ ಲೈವ್ ಕ್ಲಾಸ್ಗಳನ್ನು ನೀವೆಲ್ಲ ವೀಕ್ಷಿಸಬಹುದಾಗಿದೆ ಓಕೆನಾ ಆ ಕಾರಣಕ್ಕಾಗಿ ಇದೊಂದು ವಿಶೇಷವಾದಂಥ ಪ್ರಯತ್ನವನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ ಇದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬಹಳ ಮುಖ್ಯ ಆಗ್ತದೆ ನಿಮ್ಮ ಪ್ರೋತ್ಸಾಹದ ಮೇಲೆ ಈ ತರಗತಿಗಳು ಹಾಗೆ ಕಂಟಿನ್ಯೂ ಆಗ್ತಿರ್ತವೆ ಲೈವ್ ಒಂದು ಟೈಮನ್ನು ಸೆಟ್ ಮಾಡಿಕೊಂಡು ಆ ಟೈಮ್ಗೆ ಲೈವ್ ತರಗತಿಗಳನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡೋಣಂತೆ ಓಕೆ ಇವತ್ತು ನಾನಿಲ್ಲಿ 10 ಸುದ್ದಿಗಳನ್ನು ತಗೊಂಡಿದ್ದೀನಿ 10 ಅದಾವು ಮುಖ್ಯವಾದದ್ದು ಅಂದ್ರೆ ಇದೊಂದು ಪ್ರಯೋಗಾತ್ಮಕವಾದದ್ದು ಜೊತೆಗೆ ಬಹಳಷ್ಟು ವಿಷಯ ಕೂಡ ಇಲ್ಲಿ ಕವರ್ ಆಗ್ತದೆ ಈ 10 ಸುದ್ದಿಗಳನ್ನ ವಿಶ್ಲೇಷಣೆ ಅಂದ್ರೆ ಬರೀ ಅದು ಇದ್ದಂತ ಓದೋದ್ರ ಸುತ್ತಮುತ್ತ ಮತ್ತೇನು ಅಂಶಗಳಿಗೆ ಅದನ್ನೆಲ್ಲ ನಾವು ಓದ್ತಾ ಓದ್ತಾ ಹೋದ್ರೆ ಪರೀಕ್ಷೆಗೆ ಬಹಳ ಅನುಕೂಲ ಆಗ್ತದೆ ಇವತ್ತು ಇಲ್ಲ ಫಸ್ಟ್ ತಗೊಂಡಂತ ನ್ಯೂಸ್ ಏನಪ್ಪಾ ಅಂತಂದ್ರೆ ಇದು 2023ರ ಜುಲೈ ತಿಂಗಳ 19ನೇ ತಾರೀಕಿನಂದು 2023ರ ಜುಲೈ ತಿಂಗಳ 19ನೇ ತಾರೀಕಿನಂದು ಆದಂತ ಘಟನೆಗಳು ಏನದಾವೋ ಅಥವಾ ಪತ್ರಿಕೆಯಲ್ಲಿ ಬಂದಂತ ಸುದ್ದಿಗಳು ಏನದಾವೋ ಅದನ್ನ ಇಟ್ಕೊಂಡು ನಾವಿಲ್ಲಿ ದಿನಾಂಕ ಈ ದಿನಾಂಕದ ಸುದ್ದಿಗಳನ್ನ ನಾವಿಲ್ಲಿ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದೀವಿ ಓಕೆನಾ ಅದರಲ್ಲಿ ಮೊದಲನೇದ್ದು ಇವತ್ತಿನ ಎಲ್ಲ ಪತ್ರಿಕೆಗಳಲ್ಲಿ ಬಂದಿರುವಂತ ಒಂದು ಸರ್ಕಾರದ ಜಾಹೀರಾತು ಯಾವುದು ಅಂತಂದಾಗ ಅದು ಈ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇಲ್ಲದೆ ನೋಡ್ರಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಗೃಹಲಕ್ಷ್ಮಿ ಅಂದ್ರೆ ಇತ್ತೀಚೆಗೆ ನಮ್ಮಲ್ಲಿ 2023ರ ಮೇನಲ್ಲಿ ಚುನಾವಣೆ ನಡೀತದೆ ಚುನಾವಣೆ ನಡೆದು ಹೊಸ ಸರ್ಕಾರ ರಚನೆ ಆಯ್ತು ಯಾವುದೇ ಸರ್ಕಾರ ಚುನಾವಣೆಗೆ ಮುಂಚೆ ತನ್ನ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡ್ತದೆ ಪ್ರಣಾಳಿಕೆ ಈ ಸರ್ಕಾರ ಈಗೇನಿದೆ ಪಕ್ಷ ಅಧಿಕಾರದಲ್ಲಿರುವಂತ ಪಕ್ಷ ಪ್ರಣಾಳಿಕೆಯಲ್ಲಿ ಏನ್ ಮಾಡಿರ್ತದೆ 5 ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿರ್ತದೆ 5 ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡ್ತದೆ ಆ 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಶಕ್ತಿ ಯೋಜನೆ ಅಂತ ಒಂದ್ಯಾವ್ದು ಸರ್ ಶಕ್ತಿ ಯೋಜನೆ ಇದು ನಿಮ್ಗೆಲ್ಲ ಗೊತ್ತಿರೋ ಅಂತ ವಿಚಾರ ಶಕ್ತಿ ಯೋಜನೆ ಏನ್ ಶಕ್ತಿ ಯೋಜನೆ ಅಂತ ನಾವು ನೋಡಿದಾಗ ನಿಮ್ಗೆ ಗೊತ್ತಿರೋ ಹಾಗೆ ಕರ್ನಾಟಕ ಸರ್ಕಾರದ 4 ಸಾರಿಗೆ ನಿಗಮಗಳದಾವ ಇದು PC ಎಕ್ಸಾಮ್ನ ಕ್ವಶನ್ ಕೂಡ ಆಗಿತ್ತು ಯಾವ 4 ಸಾರಿಗೆ ನಿಗಮಗಳು ಅಂತಂದಾಗ ಒಂದು KSRTC ಅಂತ ಐತಿ KSRTC ಅಂತಂದ್ರೆ ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂತ ಹೇಳಿ ಅಂದ್ರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಎರಡನೇದು BMTC ಅಂತ ಐತಿ BMTC ಅಂತಂದ್ರೆ ಬೆಂಗಳೂರು ಮೆಟ್ರೋಪಾಲಿಟನ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಆಮೇಲೆ ಇನ್ನೊಂದು NWKRTC ಅಂತಿದೆ NWKRTC ಇದನ್ನ ನಾರ್ತ್ ವೆಸ್ಟರ್ನ್ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂದ್ರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಂತ ಕರೀತಾರೆ ಇನ್ನೊಂದು ಅದನ್ನ ಈಶಾನ್ಯ ಕರ್ನಾಟಕ ಅಂತ ಕರಿತಿದ್ರು ಈಗ ಅದನ್ನ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕಲ್ಯಾಣ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂತ ಹೇಳ್ತಾ ಇದ್ರು ಇವೇನು 4 ನಿಗಮಗಳದಾವಲ್ಲ ಸಾರಿಗೆ ನಿಗಮಗಳು ಈ 4 ಸಾರಿಗೆ ನಿಗಮಗಳ ಬಸ್ಸುಗಳಲ್ಲಿ ಕರ್ನಾಟಕ ರಾಜ್ಯದ ಎಲ್ಲಾ ಮಹಿಳೆಯರು ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ ಎಲ್ಲಾ ಮಹಿಳೆಯರು ಅಂದ್ರೆ ಎಲ್ಲಾ ಬಸ್ಗಳಲ್ಲಿ ಸರಿ ಬಟ್ NAC ಎಲ್ಲಾ ಬಸ್ಗಳಲ್ಲಿ ಅದರ ಜೊತೆಗೆ ಕರ್ನಾಟಕದೊಳಗೆ ಸಂಚರಿಸುವಂತ ಎಲ್ಲಾ ಬಸ್ಗಳಲ್ಲಿ ಈ 4 ನಿಗಮಗಳ ಬಸ್ಗಳಲ್ಲಿ ಮಹಿಳೆಯರು ಕರ್ನಾಟಕ ರಾಜ್ಯದಾದ್ಯಂತ
ಉಚಿತ ಪ್ರಯಾಣ ಮಾಡೋದಂತ ಯೋಜನೆ ಅದ್ಯಾವುದು ಶಕ್ತಿ ಯೋಜನೆ ಅಂತೇಳಿ. ಯಾವ ಯೋಜನೆ? ಶಕ್ತಿ ಯೋಜನೆ. ಎಲ್ರಿಗೂ ಬಸ್ ಫ್ರೀ ಮಾಡಿದ್ದಾರೆ ಅಂತ ಗೊತ್ತಿರುತ್ತೆ, ಬಟ್ ಯೋಜನೆ ಹೆಸರು ಏನು ಅಂತ ಮರ್ತಿರ್ತೀವಿ. ಒಂದು ಎರಡನೇದು ಇದಾದ ನಂತರ ಗೃಹಜ್ಯೋತಿ ಅಂತೇಳಿ ಇದ್ರ ಬಗ್ಗೆ ಮುಂದೊಂದು ಸುದ್ದಿ ಅದ, ಅವಾಗ ಇದ್ರ ಬಗ್ಗೆ ನಾವು ವಿಶ್ಲೇಷಣೆಯನ್ನು ಮಾಡೋಣ. ಗೃಹಜ್ಯೋತಿ ಅಂತೇಳಿ ಇದಾದ ನಂತರ ಮೂರನೇದು ಅನ್ನಭಾಗ್ಯ ಅಂತ ಇದೆ. ಅನ್ನಭಾಗ್ಯ ಯೋಜನೆ. ಅನ್ನಭಾಗ್ಯ ಯೋಜನೆ ಅಂತಂದ್ರ ಅನ್ನಭಾಗ್ಯ ಯೋಜನೆ ಬಿಪಿಎಲ್ ಕುಟುಂಬಗಳಿಗೆ ತಿಂಗಳಿಗೆ ಒಬ್ಬ ವ್ಯಕ್ತಿಗೆ ರೇಷನ್ ಕಾರ್ಡ್ ನಲ್ಲಿ ಇರತಕ್ಕಂತ ಹೆಸರುಗಳಿರತಕ್ಕಂತ ವ್ಯಕ್ತಿಗೆ ಪ್ರತಿ ತಿಂಗಳು 10 ಕೆಜಿ ಆಹಾರ ಧಾನ್ಯ ಕೊಡ್ತಕ್ಕಂತ ಯೋಜನೆ ಇದು ಈ ಬೇಡ. ಇದಾದ ನಂತರ ನಾಲ್ಕನೆಯ ಗ್ಯಾರಂಟಿ ಅವ್ರು ಕೊಟ್ಟದ್ದು ಯಾವ್ದಾಗಿತ್ತು ಅಂದ್ರೆ ಈ ಗೃಹಲಕ್ಷ್ಮಿ ಅನ್ನೋದು ಅವ್ರು ಕೊಟ್ಟಂತ ನಾಲ್ಕನೇ ಗ್ಯಾರಂಟಿ ಆಗಿತ್ತು ಗೃಹಲಕ್ಷ್ಮಿ. ಆ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಇವತ್ತಿನಿಂದ ಸ್ಟಾರ್ಟ್ ಆಗ್ತಾ ಇದೆ. ಅಂದ್ರೆ ಜುಲೈ ತಿಂಗಳ 19ನೇ ತಾರೀಕಿನಿಂದ ಈ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಪ್ರಾರಂಭ ಆಗ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಪ್ರಾರಂಭ ಆಗ್ತಾ ಇದೆ. ಇದು ನೋಡ್ರಿ ಏನು ಗೃಹಲಕ್ಷ್ಮಿ ಯೋಜನೆ ಅಂತಂದ್ರೆ ಇಲ್ಲಿದೆ. ಪ್ರತಿ ಮನೆ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿ ನಗದನ್ನ, ಪ್ರತಿ ಮನೆ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿ ನಗದನ್ನ, 2,000 ರೂಪಾಯಿ ಹಣವನ್ನ ನೀಡ್ತಕ್ಕಂತ ಅದು ನೇರವಾಗಿ ಡಿಬಿಟಿ ಅಂತ ಹೇಳ್ತೀವಿ ನಾವು. ಡಿಬಿಟಿ ನೆನ್ಪಿಟ್ಟುಕೊಳ್ರಿ. ಡಿಬಿಟಿ ಅಂತಂದ್ರ ಇದು ಕನ್ನಡದಲ್ಲಿ ನೇರ ನಗದು ವರ್ಗಾವಣೆ ಅಂತ ಹೇಳ್ತೀವಿ. ನೇರ ನಗದು ವರ್ಗಾವಣೆ. ಇಂಗ್ಲಿಷ್ ನೊಳಗೆ ಅದನ್ನ ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಅಂತ ಹೇಳ್ತಾರೆ. ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್, ನೇರ ನಗದು ವರ್ಗಾವಣೆ, ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್. ಅಂದ್ರೆ ಈ ಯೋಜನೆಗೆ ಯಾರು ಅರ್ಹರಾಗಿದ್ದಾರೋ, ಯೋಜನೆಗೆ ಯಾರು ಅರ್ಹರಾಗಿದ್ದಾರೋ, ಅರ್ಹರಾದವರು ಇವತ್ತಿನಿಂದ ಜುಲೈ 19ರಿಂದ ನೋಂದಣಿಯನ್ನ ಮಾಡ್ಕೊಂಡ್ರೆ ಅವರಿಗೆ ಮುಂದಿನ ತಿಂಗಳು ನೆನ್ಪಿಟ್ಟುಕೊಳ್ರಿ 2023ರ ಆಗಸ್ಟ್ ತಿಂಗಳ 15ಕ್ಕೆ ಈ ಯೋಜನೆ ಜಾರಿ ಆಗ್ತದೆ. 2023ರ ಆಗಸ್ಟ್ 15ಕ್ಕೆ ಈ ಯೋಜನೆ ಜಾರಿ ಆಗ್ತದೆ. ಆ ಯೋಜನೆ ಜಾರಿ ಆದ ನಂತರ ಪ್ರತಿ ತಿಂಗಳು ಅವರ ಅಕೌಂಟ್ಗೆ ನೇರವಾಗಿ 2,000 ರೂಪಾಯಿಗಳನ್ನ ನೀಡತಕ್ಕಂತ ಒಂದು ಯೋಜನೆ. ಅದು ಯಾವ ಯೋಜನೆ? ಈ ಗೃಹಲಕ್ಷ್ಮಿ ಯೋಜನೆ ಅಂತೇಳಿ. ಗೃಹಲಕ್ಷ್ಮಿ ಯೋಜನೆ, ಓಕೆನಾ? ಹಾಗಾದ್ರೆ ಈ ಯೋಜನೆಯನ್ನ ನೋಡ್ರಿ, ಮತ್ತೆ ಇಲ್ಲಿ ಏನೇನು ಕ್ವಶನ್ಸ್ ಬರಬಹುದು ನಮಗೆ ಅಂತಂದಾಗ, ಈ ಯೋಜನೆಯನ್ನ ಜಾರಿ ಮಾಡುವಂತ ಇಲಾಖೆ ಯಾವುದು ಅಂತಂದಾಗ ಅದು ಕೂಡ ನೆನ್ಪಿಟ್ಕೋಬೇಕು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈ ಒಂದು ಯೋಜನೆಯನ್ನ ಜಾರಿ ಮಾಡ್ತದೆ. ಇಲ್ಲಿ ಸ್ವಲ್ಪ ನೋಡೋಣ, ಗೃಹಜ್ಯೋತಿ ಅಂತ ಐತಿ. ಈ ಗೃಹಜ್ಯೋತಿ ಯೋಜನೆ ಜಾರಿ ಮಾಡುವ ಇಲಾಖೆ ಇಂಧನ ಇಲಾಖೆ. ಆಮೇಲೆ ಶಕ್ತಿ ಯೋಜನೆಯನ್ನ ಜಾರಿ ಮಾಡುವ ಇಲಾಖೆ ಇದು ಸಾರಿಗೆ ಇಲಾಖೆ. ಶಕ್ತಿ ಯೋಜನೆಯನ್ನ ಜಾರಿ ಮಾಡುವ ಸಾರಿಗೆ ಇಲಾಖೆ. ಆಮೇಲೆ ಅನ್ನಭಾಗ್ಯ ಅಂತ ಬಂದಾಗ ಇದೊಂದು ಒಂದು ವಿಶೇಷವಾದ ಆಹಾರ ನಾಗರಿಕ ಸರಬರಾಜು ಇಲಾಖೆ ಅಂತ ಹೇಳಿ ಒಂದು ಇಲಾಖೆ ಏನದ, ಆ ಅನ್ನಭಾಗ್ಯ ಯೋಜನೆ ಅದು ಇಲಾಖೆ ಜಾರಿ ಮಾಡ್ತದೆ. ಈ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿ ಮಾಡುವಂತ ಇಲಾಖೆ ಯಾವುದಂತಂದಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಈ ಯೋಜನೆಯನ್ನು ಜಾರಿ ಮಾಡಲಾಗ್ತದೆ. ಈ ವರ್ಷದ ಹೊಸ ಬಜೆಟ್ ಮಂಡನೆ ಆಯಿತು ಮೊನ್ನೆ ಜುಲೈನಲ್ಲಿ, ಜುಲೈ 7ನೇ ತಾರೀಕು. ಆ ಬಜೆಟ್ ನಲ್ಲಿ ಈ ಯೋಜನೆಗಂತಾನೆ ಸುಮಾರು 30,000+ ಕೋಟಿ ಹಣವನ್ನ ಮೀಸಲಿಡಲಾಗಿದೆ. ಅಂತ ಒಂದು ಬೃಹತ್ ಆದಂತ ಯೋಜನೆ ಇದಾಗಿತ್ತು. ಇದ್ರ ಬಗ್ಗೆ ಯಾವುದೇ ಒಂದು ಯೋಜನೆ ಬಂದಾಗ ಅದರ ಪರ ವಿರೋಧ ಟೀಕೆ ಇರುತ್ತೆ. ಒಬ್ಬ ಸ್ಪರ್ಧಾರ್ಥಿಯಾಗಿ ನಾವು ಅದ್ರ ಪರ ಮಾತಾಡಕ್ ಹೋಗ್ಬಾರ್ದು, ವಿರೋಧಿ ಮಾತಾಡಕ್ ಹೋಗ್ಬಾರ್ದು. ಅಲ್ಲಿರುವಂತ ಅಂಶಗಳು ಏನು ಅಂತ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕು. ಈಗ ಈ 30,000 ಕೋಟಿ ಇಷ್ಟು ಒಂದು ವರ್ಷಕ್ಕೆ ಖರ್ಚಾಗ್ತದೆ ಅಂತಂದ್ರೆ ಈ ಹಣ ಜನರ ಕೈಗೆ ಹೋದ್ರೆ, ನಾವು ಎಕನಾಮಿ ಪ್ರಕಾರ ಓದ್ಬೇಕಾದ್ರೆ PPP ಅಂತ ಹೇಳ್ತೀವಿ, ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತ ಹೇಳ್ತಿರಿ. ಪರ್ಚೇಸಿಂಗ್ ಪವರ್ ಪ್ಯಾರಿಟಿ, ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತಂದ್ರೆ ಆ ಜನರ ದುಡ್ಡು ಜನರ ಕೈಗೆ ಸಿಕ್ತು ಅಂದ್ರೆ ಜನರು ಅದನ್ನ ಸೇವ್ ಮಾಡಿಡೋದಕ್ಕಿಂತ ಹೆಚ್ಚಾಗಿ ಏನಾದರೂ ಖರೀದಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಖರೀದಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದ್ರಿಂದಾಗಿ ಏನ್ ಲಾಭ ಆಗ್ತದೆ? ಆ ದುಡ್ಡು ಯಾವುದೋ ರೂಪದಲ್ಲಿ ಮಾರ್ಕೆಟ್ ನಲ್ಲಿ ತಿರುಗಡಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಸರ್ಕಾರಕ್ಕೆ ತೆರಿಗೆ ಜಾಸ್ತಿ ಆಗ್ತದೆ, ಜೊತೆಗೆ ಆರ್ಥಿಕತೆ ಬೆಳವಣಿಗೆ ಹೊಂದ್ತದೆ. ಆರ್ಥಿಕತೆ ಬೆಳವಣಿಗೆ, ಅಲ್ಲಿ ನೋಡ್ರಿ ಜನರ ಕೈಗೆ ದುಡ್ಡು ಬಂದ್ರೆ ಬೇಡಿಕೆ ಜಾಸ್ತಿ ಆಗ್ತದೆ, ಬೇಡಿಕೆ ಜಾಸ್ತಿ ಆದ್ರೆ ಉತ್ಪಾದನೆ ಜಾಸ್ತಿ ಆಗ್ತದೆ, ಉತ್ಪಾದನೆ ಜಾಸ್ತಿ ಆಗ್ಬೇಕಾಯ್ತದೆ ಯಾವುದೋ ಒಂದು ವಸ್ತುವಲ್ಲಿ ಉದ್ಯೋಗ ಸೃಷ್ಟಿ ಆಗ್ತದೆ. ಈ ರೀತಿಯಾಗಿ ಯಾವುದೋ ರೂಪದಲ್ಲಿ ಅದು ಬಹಳಷ್ಟು ಪರಿಣಾಮ ಬೀರತಕ್ಕಂತ ಯೋಜನೆ ಇದಾಗಿರ್ತದೆ, ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿ. ಇದನ್ನ ಜಾರಿಗೆ ತರುವಂತ ಮುಖ್ಯಮಂತ್ರಿ ಯಾರು ಅಂತಂದ್ರೆ ಸಿದ್ದರಾಮಯ್ಯ. ಇಲ್ಲಿ ಇವರು ಮುಖ್ಯಮಂತ್ರಿ ಕೂಡ ಇದ್ದಾರೆ, ಈ ಸರ್ಕಾರ ಜಾರಿ ತರ್ತದೆ ಇದನ್ನ. ಇನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಯಾರಂತಂದಾಗ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಇಲಾಖೆಯ ಸಚಿವೆ ಆಗಿದ್ದಾರೆ. ನೋಡ್ರಿ ಇದಕ್ಕೆ ನೋಂದಣಿ ಅಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಜುಲೈ 19. ಈ ಯೋಜನೆ ಜಾರಿಯಾಗುವ ದಿನಾಂಕ ಯಾವುದು ಅಂತ ನಾವು ನೋಡಿದಾಗ ಅದು 2023ರ ಆಗಸ್ಟ್ 15ನೇ ತಾರೀಕಿಗೆ ಜಾರಿ ಆಗ್ತದೆ. ಆಗಸ್ಟ್ 16ನೇ ತಾರೀಕಿಗೆ ಈ ಹೆಣ್ಣು ಮಕ್ಕಳ ಅಕೌಂಟ್ಗೆ
ನೇರವಾಗಿ ನಗದು ಜಮಾ ಆಗ್ತದೆ. ಓಕೆನಾ? ಅದರ ಜೊತೆಗೆ ಡಿಬಿಟಿ ಅಂತ ಒಂದು ಹೇಳಿದ್ರು, ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್. ಯಾರೇ ಒಬ್ಬ ವ್ಯಕ್ತಿ, ಯಾರೋ ವ್ಯಕ್ತಿ ನಮ್ಮ ದೇಶದಲ್ಲಿ ಸರ್ಕಾರದ ಯಾವುದೋ ಒಂದು ಯೋಜನೆಯ ಫಲಾನುಭವಿ ಆಗಬೇಕಾದ್ರೆ ಡಿಬಿಟಿ ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಅಂತ ಹೇಳ್ತೀನಿ ನಾವು, ಫಲಾನುಭವಿಗಳ ಅಕೌಂಟ್ಗೆ ನೇರ ನಗದು ವರ್ಗಾವಣೆ. ಈ ಡಿಬಿಟಿ ಒಂದು ಯೋಜನೆ ಫಲಾನುಭವಿ ಆಗಬೇಕು ಅಂತಂದ್ರೆ ಅದನಿಗೆ ಮೂರು ಅವಶ್ಯಕತೆ ಇರುತ್ತೆ. ಏನ್ ಮೂರು ಅವಶ್ಯಕತೆ? ಅದನ್ನ ನಾವು ಜಾಮ್ ಅಂತ ಹೇಳ್ತೀವಿ. ಇದನ್ನ ಎಕ್ಸಾಮ್ ನ ಕ್ವಶನ್ ಕೂಡ ಕೇಳ್ತಾರೆ. ಜಾಮ್ ಅಂತಂದ್ರೆ ಜನ್ಧನ್ ಆಧಾರ್ ಮೊಬೈಲ್ ಅಂತ ಹೇಳಿ, ಅಂದ್ರೆ ಜನ್ ಒಂದು ಬ್ಯಾಂಕ್ ಅಕೌಂಟ್ ಇರಬೇಕು, ಆ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಮತ್ತು ಮೊಬೈಲ್ ಲಿಂಕ್ ಇರಬೇಕು. ಆಧಾರ್ ಮತ್ತು ಮೊಬೈಲ್ ಲಿಂಕ್ ಇದ್ರೆ ಅವ್ರು ಮಾತ್ರ ಡಿಬಿಟಿ ಅಡಿಯಲ್ಲಿ ಯಾವುದೇ ಸರ್ಕಾರದ ಯೋಜನೆಗಳ ಫಲಾನುಭವಿಗಳು ಡಿಬಿಟಿ ಅಡಿಯಲ್ಲಿ ನೇರ ಹಣವನ್ನು ಪಡೆಯೋದಕ್ಕೆ ಅವಕಾಶ ಇರ್ತದೆ. ಓಕೆನಾ? ಅದು ಕೂಡ ನೆನಪಿರಬೇಕು. ಇಲ್ಲಿ ಮತ್ತೆ ಅಂಶಗಳನ್ನು ಕೊಡ, ಅದ್ರ ಜೊತೆಗೆ ಇದೇನು ಗೃಹಲಕ್ಷ್ಮಿ ಅಂತ ಹೇಳಿ ಅದಕ್ಕೊಂದು ಥೀಮ್ ಇದೆ. ಈಗ ಹಂಗ ಅನ್ನಭಾಗ್ಯ ಯೋಜನೆ ಅಂತ ಬಂದಾಗ ಹಸಿರು ಮುಕ್ತ ಕರ್ನಾಟಕ ಅಂತಿತ್ತಲ್ಲ, ಹಸಿವು ಮುಕ್ತ ಕರ್ನಾಟಕ ಅಂತ ಹೇಳಿ. ಈಗ ಆಮೇಲೆ ನರೇಂದ್ರ ಮೋದಿ ಅವರು ಜನ್ಧನ್ ಯೋಜನೆ ಅಂತ ಸ್ಟಾರ್ಟ್ ಮಾಡಿದರು. ಜನ್ಧನ್ ಯೋಜನೆ ಪ್ರತಿಯೊಬ್ಬ ವ್ಯಕ್ತಿಗೆ ಬ್ಯಾಂಕ್ ಅಕೌಂಟ್ ಅನ್ನು ಓಪನ್ ಮಾಡಿಕೊಡ್ತಕ್ಕಂತ ಒಂದು ಯೋಜನೆ ಸ್ಟಾರ್ಟ್ ಮಾಡಿ ನರೇಂದ್ರ ಮೋದಿ ಅವರು. ಆ ನರೇಂದ್ರ ಮೋದಿ ಅವರು ಜಾರಿ ಮಾಡಿದಂತ ಯೋಜನೆ ಜನ್ಧನ್ ಯೋಜನೆಗೆ ನನ್ನ ಖಾತೆ ಭಾಗ್ಯವಿಧಾತೆ, ಅವ್ರ ಖಾತಾ ಮೇರಾ ಖಾತಾ ಭಾಗ್ಯವಿಧಾತ ಅಂತೇಳಿ ಒಂದು ದೇವಾಕ್ಯ. ಹಂಗ ಈ ಗೃಹಲಕ್ಷ್ಮಿ ಯೋಜನೆಯ ದೇವಾಕ್ಯ ಅನ್ನೋ ತಂದಾಗ ಸ್ತ್ರೀ ಸ್ವಾವಲಂಬನೆಯತ್ತ ಹೆಜ್ಜೆ ಅಂತೇಳಿ, ಸ್ತ್ರೀ ಸ್ವಾವಲಂಬನೆಯತ್ತ ಹೆಜ್ಜೆ ಅನ್ನೋದು, ದಿಟ್ಟ ಹೆಜ್ಜೆ ಅನ್ನೋದು ಈ ಗೃಹಲಕ್ಷ್ಮಿ ಯೋಜನೆಯ ಥೀಮ್ ಆಗಿರ್ತದೆ. ಗೃಹಲಕ್ಷ್ಮಿ ಯೋಜನೆಯ ಥೀಮ್ ಆಗಿರ್ತದೆ. ಸರಿ, ಈ ಒಂದು ಯೋಜನೆ ಇದೆಯಲ್ಲ ಗೃಹಲಕ್ಷ್ಮಿ ಯೋಜನೆ, ಈ ಯೋಜನೆಯಡಿಯಲ್ಲಿ ನಮ್ಮ ರಾಜ್ಯದ 1,28,00,000 ಜನ ಮಹಿಳೆಯರಿಗೆ, ಕರ್ನಾಟಕ ರಾಜ್ಯದ 1,28,00,000 ಜನ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿಯಷ್ಟು ಹಣವನ್ನ ನೇರವಾಗಿ ಅವರ ಖಾತೆಗೆ ಜಮಾ ಮಾಡಲಾಗ್ತದೆ. ಅಂದ್ರೆ ಈ ಯೋಜನೆ ಫಲಾನುಭವಿಗಳ ಸಂಖ್ಯೆ ಎಷ್ಟದ? 1,28,00,000. ಇನ್ನು ನೋಡ್ಬೇಕು ಎಷ್ಟು ಜನ ಅರ್ಜಿ ಹಾಕ್ತಾರೆ ಅಂತ ನೋಡ್ಬೇಕು. ಬಟ್ ಇವಾಗ ಅಷ್ಟು ಸರ್ಕಾರ ಅಂದಾಜಿದೆ, ಅಷ್ಟು ಜನ ಏನು ಅರ್ಜಿ ಹಾಕ್ಲಿಕ್ಕಿಲ್ಲ ಅಂತೇಳಿ ನಾವು ಅನ್ಕೊಂಡಿದ್ವಿ. ಓಕೆನಾ? ಎಸ್. ಈ ರೀತಿಯಾಗಿ ಈ ಸರ್ಕಾರ ಕೊಟ್ಟಂತ ಜಾಹೀರಾತುಗಳು, ಅದು ಕೇಂದ್ರ ಸರ್ಕಾರವೇ ಕೊಡ್ಲಿ ರಾಜ್ಯ ಸರ್ಕಾರ ಕೊಡ್ಲಿ, ಈ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರ ಅಂತ ಹೇಳಿಲ್ಲ, ಕೇಂದ್ರದಾಗಿರೋದು ಕೇಂದ್ರ ಸರ್ಕಾರ, ರಾಜ್ಯದವರು ರಾಜ್ಯ ಸರ್ಕಾರ, ಹೋಟೆ ಯಾವ ಪಕ್ಷಕ್ಕೆ ಆಗ್ತೀವಿ ಅನ್ನೋದು ಮುಖ್ಯ ಅಲ್ಲ. ಅಲ್ಲಿ ಅಧಿಕಾರಕ್ಕೆ ಯಾವ ಪಕ್ಷ ಬರ್ತಾರೋ ಅದು ರಾಜ್ಯ ಸರ್ಕಾರನೇ, ಅದು ಕೇಂದ್ರ ಸರ್ಕಾರ ಅಂತಾನೆ ನಾವು ತಿಳ್ಕೊಳ್ಬೇಕಾಗ್ತದೆ. ಈ ಯೋಜನೆಗಳ ಬಗ್ಗೆ ಈ ರೀತಿಯಾಗಿ ಕೊಟ್ಟಂತ ಜಾಹೀರಾತುಗಳನ್ನು ನಾವು ಕರೆಕ್ಟ್ ಆಗಿ ಓದಿದ್ರೆ ಪರೀಕ್ಷೆಯಲ್ಲಿ ಬಹಳಷ್ಟು ಕ್ವಶನ್ಸ್ ಕವರ್ ಆಗ್ತಿರ್ತಾವೆ. ಓಕೆ, ನಾವು ನೇರವಾಗಿ ಮುಂದಿನ ಸುದ್ದಿಯನ್ನ ನೋಡೋಣ. ಎಸ್ ಸರ್, ಎಪಿಎಂಸಿ ಮಸೂದೆ ಪರಿಶೀಲನೆಗೆ ಸಮಿತಿ ಅಂತಿದೆ. ವಿಧಾನ ಪರಿಷತ್ತಿನಲ್ಲಿ ಮತ ವಿಭಜನೆಗೆ ಪಟ್ಟು ಹಿಡಿದ ಬಿಜೆಪಿ ಜೆಡಿಎಸ್ ಅಂತ ಹೇಳಿಕೊಟ್ಟಾರ, ಸರ್ಕಾರದ ನಿಲುವಿಗೆ ಸೋಲು ಅಂತ ಹೇಳಿ ಇಲ್ಲಿ ಕೊಟ್ಟಾರ. ಓಕೆ, ಇಲ್ಲಿ ಮೊದಲು ಇಲ್ಲಿ ನಾವು ಒಂದಿಷ್ಟು ವಿಷಯಗಳನ್ನ ಮಾರ್ಕ್, ಎಲ್ಲ ಓದಕ್ಕಾಗಲ್ಲ, ಇಲ್ಲಿ ಎಲ್ಲ ಓದಿದ್ರೆ ಏನಾಗ್ತದೆ ಸರ್, ಎಲ್ಲ ಓದಿದ್ರೆ ಟೈಮ್ ಎಷ್ಟಾಗ್ತದೆ. ಪ್ರಮುಖ ಅಂಶಗಳನ್ನು ಅಲ್ಲಿ ಹೈಲೈಟ್ ಮಾಡ್ಕೊಂಡಿರ್ತೀನಿ. ಮೊದಲಿಗೆ ನೋಡ್ರಿ, ಈಗ ವಿಧಾನಸಭೆಯಲ್ಲಿ ಅಂಗೀಕಾರವಾಗಿದ್ದ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ನಿಯಂತ್ರಣ ಮತ್ತು ಅಭಿವೃದ್ಧಿ ತಿದ್ದುಪಡಿ ಮಸೂದೆ ಪರಿಶೀಲನೆಗೆ ವಿಧಾನ ಪರಿಷತ್ನಲ್ಲಿ ಸದನ ಸಮಿತಿಗೆ ರಚನೆಯಾಗಲಿದೆ ಅಂತ, ಸದನ ಸಮಿತಿಗೆ ವಹಿಸಲಿದೆ, ಸದನ ಸಮಿತಿ ರಚನೆಯಾಗಲಿದೆ ಅಂತಿದೆ. ಸರಿ, ಇನ್ನು ಓದೋಣ, ಇದ್ರ ಬಗ್ಗೆ ನಾವು ವಿಶ್ಲೇಷಣೆ ಆಮೇಲೆ ಮಾಡ್ತೀನಿ. ಆಮೇಲೆ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಎಸ್ ಪಾಟೀಲ್ ಮಸೂದೆ ಮಂಡಿಸಿದಾಗ ವಿರೋಧ ವ್ಯಕ್ತವಾಯಿತು ಅಂತಿದೆ. ಆಯ್ತಾ? ನೆಕ್ಸ್ಟ್, ಇದಕ್ಕೂ ಮೊದಲು ಮಸೂದೆಯ ಕುರಿತು ಸದನದಲ್ಲಿ ಸಾಕಷ್ಟು ಚರ್ಚೆ ನಡೆಯಿತು. ಸಚಿವ ಶಿವಾನಂದ ಪಾಟೀಲ್ ಮಾತನಾಡಿ, ಹಿಂದಿನ ಸರ್ಕಾರ ಜಾರಿಗೆ ತಂದಿದ್ದ ಕಾಯ್ದೆಯಿಂದ ರೈತರಿಗೆ ಎಪಿಎಂಸಿಗೆ ಸಾಕಷ್ಟು ಅನಾನುಕೂಲವಾಗಿತ್ತು. ಕೇಂದ್ರ ಸರ್ಕಾರ ಈಗಾಗಲೇ ಕಾಯ್ದೆ ಹಿಂಪಡೆದಿದೆ, ಹಲವು ರಾಜ್ಯಗಳಲ್ಲೂ ರದ್ದಾಗಿದೆ. ಬಿಜೆಪಿ ಆರೋಪಿಸಿದಂತೆ ತಿದ್ದುಪಡಿ ಮಸೂದೆಯಿಂದ ಮಾರುಕಟ್ಟೆ ಹೊರಗಿನ ವ್ಯವಹಾರಕ್ಕೆ ಯಾವುದೇ ಸಮಸ್ಯೆ ಇಲ್ಲ, ರೈತರ ಹಿತಾಸಕ್ತಿ ಗಮನದಲ್ಲಿಟ್ಟುಕೊಂಡು ತಿದ್ದುಪಡಿ ತರಲಾಗಿದೆ ಅಂತ. ಯಾವುದೇ ಒಂದು ಸರ್ಕಾರ ಒಂದು ಮಸೂದೆಯನ್ನ ಮಾಡುವಾಗ ಅದರ ಪರವಾಗಿ ಮಾತಾಡೋದು ಕಾಮನ್, ವಿರೋಧ ಪಕ್ಷ ಆದರೆ ವಿರೋಧವಾಗಿ ಮಾತಾಡೋದು ಕಾಮನ್. ಆದರೆ ನಾವು ಒಬ್ಬ ಸ್ಪರ್ಧಾರ್ಥಿಯಾಗಿ ಪರ ವಿರೋಧಕ್ಕಿಂತ ನಮ್ಮ ಪರೀಕ್ಷೆಗೆ ಏನು ಉಪಯೋಗ ಆಗ್ತದೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡಬೇಕಾಗ್ತದೆ. ನಾನೀಗ ಈ ಸುದ್ದಿಯನ್ನ ನಾ ದಿನ ಓದ್ತೀನಿ, ಸುದ್ದಿ ಏನೋದನ್ನ ಹೇಳ್ತೀನಿ, ನಾನು ಏನೋದನ್ನ ಹೇಳ್ತೀನಿ. ಮೊದಲಿಗೆ ನೋಡ್ರಿ, ಎಪಿಎಂಸಿ ಅಂತ ಹೇಳಿ, ಎಪಿಎಂಸಿ ಅಂತಂದ್ರ ಏನ್ ಸರ್? ಫುಲ್ ಫಾರ್ಮ್ ಅನ್ನ ಬರೀತೀನಿ ನಾನು ಇಲ್ಲಿ, ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ನಾಟ್ ಪ್ರೊಡಕ್ಟ್, ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಮಾರ್ಕೆಟಿಂಗ್ ರೆಗ್ಯುಲೇಷನ್ ಅಂಡ್ ಡೆವಲಪ್ಮೆಂಟ್ ಕಮಿಟಿ ಅಂತೇಳಿ. ಓಕೆನಾ? ಕಮಿಟಿ ಎಪಿಎಂಸಿ ಅಂತಂದ್ರ ಇದು ನೋಡ್ರಿ, ಫುಲ್ ಫಾರ್ಮ್ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಮಾರ್ಕೆಟಿಂಗ್ ರೆಗ್ಯುಲೇಷನ್ ಅಂಡ್ ಡೆವಲಪ್ಮೆಂಟ್ ಕಮಿಟಿ, ಎಪಿಎಂಸಿ ಫುಲ್ ಫಾರ್ಮ್ ಇದು. ನಮ್ಮ ಕರ್ನಾಟಕ ಸರ್ಕಾರ ಎಪಿಎಂಸಿ ಕಾಯ್ದೆ ಅಂತ ಮಾಡ್ತದೆ,
ಎಪಿಎಂಸಿ ಕಾಯ್ದೆ ಅಂತ ಮಾಡಿದ್ದು 1966 ಇಸ್ವಿ ನೆನ್ಪಿಟ್ಟುಕೊಳ್ಳಿ. ಎಪಿಎಂಸಿ ಆಕ್ಟ್ ಜಾರಿಯಾದ 1966 ಅಂದ್ರೆ ಈಗೇನ್ ರೈತರು ಉತ್ಪನ್ನ ಅದು ಧಾನ್ಯಗಳಾಗಿರ್ಬೋದು ತರಕಾರಿ ಆಗಿರ್ಬೋದು ಮತ್ತೇನು ಕೃಷಿ ಉತ್ಪನ್ನಗಳು ಅವೇನು ಕೃಷಿ ಉತ್ಪನ್ನಗಳಿರ್ತಾವ ಆ ಕೃಷಿ ಉತ್ಪನ್ನಗಳನ್ನ ಏನ್ ಮಾಡಬೇಕು ಎಪಿಎಂಸಿಗಳಲ್ಲೇ ಮಾರಾಟ ಮಾಡಬೇಕು ಎಪಿಎಂಸಿಗಳಲ್ಲಿ ಖರೀದಿ ಮಾಡಬೇಕು ಅಂತ ಹೇಳಿ ಈ ಆಕ್ಟ್ ಅನ್ನ ಮಾಡ್ತಾರೆ. ಯಾವಾಗ ಆಯ್ತಿದ್ದು 1966 ನಾಗಿ ಆಕ್ಟ್ ಆಯ್ತು. ಬಟ್ ಈ ಆಕ್ಟ್ಗೆ 2020 ಇಸ್ವಿಯಲ್ಲಿ 2020 ನಲ್ಲಿ ಅವಾಗಿದ್ದಂತ ಸರ್ಕಾರ ಬೊಮ್ಮಾಯಿ ಇದ್ರಿದ್ರಲ್ಲ ಆ ಸಂದರ್ಭದಲ್ಲಿ ಇದಕ್ಕೆ ತಿದ್ದುಪಡಿಯನ್ನ ಮಾಡಲಾಯಿತು. ಈ ಕಾಯ್ದೆಗೆ ತಿದ್ದುಪಡಿ ಏನು ಎಪಿಎಂಸಿ ಆಕ್ಟ್ ಇತ್ತು 1966 ಆ ಆಕ್ಟ್ಗೆ ತಿದ್ದುಪಡಿಯನ್ನ ಮಾಡಲಾಗ್ತದೆ. ತಿದ್ದುಪಡಿ ಮಾಡಿ ಏನ್ ಮಾಡ್ತಾರೆ ಯಾಕೆ ತಿದ್ದುಪಡಿ ಮಾಡಿದ್ರು ಅಂದ್ರೆ ರೈತರು ಕಡ್ಡಾಯವಾಗಿ ತಮ್ಮ ಆಹಾರ ಧಾನ್ಯಗಳನ್ನ ಕೃಷಿ ಉತ್ಪನ್ನಗಳನ್ನ ಎಪಿಎಂಸಿಯಲ್ಲೇ ಮಾರಬೇಕು ಅಂತಿತ್ತು. ಎಪಿಎಂಸಿ ಅಲ್ಲಿ ಸರ್ಕಾರ ನಿಗದಿಪಡಿಸಿದ ದರಕ್ಕೆ ಖರೀದಿ ಮಾರಬೇಕಂತಿತ್ತು. ಆದರೆ 2020 ಈ ಕಾಯ್ದೆಗೆ ತಿದ್ದುಪಡಿಯನ್ನ ಮಾಡುವುದರ ಮೂಲಕ ಏನ್ ಮಾಡ್ತಾರೆ ರೈತರು ಎಪಿಎಂಸಿ ಅನ್ನ ಬಿಟ್ಟು ಹೊರಗೆ ಕೂಡ ಕೃಷಿ ಉತ್ಪನ್ನಗಳನ್ನ ಮಾರಾಟ ಮಾಡಬಹುದು ಅಂತ ಹೇಳಿ 2020 ತಿದ್ದುಪಡಿಯನ್ನು ತರಲಾಗಿತ್ತು. ಮೊದಲು ಪ್ರತಿ ವರ್ಷ ಎಪಿಎಂಸಿ ಗಳಿಗೆ ಸುಮಾರು 600 ಕೋಟಿ ಆದಾಯ ಬರ್ತಿತ್ತು. ಸಾರಿ 6000 ಅಲ್ಲ 600 ಕೋಟಿ ಆದಾಯ ಬರ್ತಿತ್ತು ಯಾರಿಗೆ ಎಪಿಎಂಸಿ ಗಳಿಗೆ. ಆದ್ರೆ ಯಾವಾಗ ಮಸೂದೆಯನ್ನ ಈ ಕಾಯ್ದೆಯನ್ನು ತಿದ್ದುಪಡಿ ಮಾಡಿದ್ರೆ ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಮಾಡಿ ಎಪಿಎಂಸಿಯನ್ನು ಬಿಟ್ಟು ಹೊರಗೂ ಕೂಡ ಇವರು ಕೃಷಿ ಉತ್ಪನ್ನಗಳನ್ನ ಮಾರಬಹುದು ಅಂತ ಹೇಳಿದ್ರು ಅವತ್ತಿನಿಂದ ಇವುಗಳ ಆದಾಯ ಮೊದಲು 300 ಕೋಟಿ ಆಯ್ತು. ಎಷ್ಟಾಯ್ತು 3000 ಆಗತ್ತದ 300 ಕೋಟಿ ಆಯ್ತು. ಆಮೇಲೆ 200 ಕೋಟಿ ಆಯ್ತು. ಆಮೇಲೆ ಕೇವಲ 194 ಕೋಟಿ ಆದಾಯ ಎಪಿಎಂಸಿ ಗಳಿಗೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಕೆಲವು ಎಪಿಎಂಸಿ ಗಳಲ್ಲಿ ಏನಾಗ್ತದೆ ಕರೆಂಟ್ ಬಿಲ್ ಅನ್ನ ಕಟ್ಟೋದಕ್ಕೆ ಸಹಿತ ಸಾಧ್ಯ ಆಗಲ್ಲ ಅಂತ ಪರಿಸ್ಥಿತಿ ಬಂತು. ಹೋಗ್ಲಿ ಎಪಿಎಂಸಿ ಗಳಿಗೆ ಲಾಸ್ ಆಗ್ಲಿ ಬಿಡೋಣ, ಅಟ್ ಲೀಸ್ಟ್ ಇದರಿಂದ ರೈತರಿಗಾದ್ರೂ ಲಾಭ ಆಯ್ತು ಏನು ಅಂತ ನಾವು ನೋಡಿದಾಗ, ಯಾಕ ರೈತರು ಹೊರಗಡೆ ಮಾರಕ್ ಸ್ಟಾರ್ಟ್ ಮಾಡಿದ್ರ ಹೊರಗಡೆ ಮಾರಿದಾಗ ಲಾಭ ಆಯ್ತು ಅಂತ ನೋಡಿದಾಗ ರೈತರಿಗೂ ಕೂಡ ಯಾವುದೇ ಲಾಭ ಆಗ್ಲಿಲ್ಲ. ಇತ್ತು ರೈತರಿಗೂ ಲಾಭ ಆಗ್ಲಿಲ್ಲ, ಇತ್ತು ಎಪಿಎಂಸಿಗೂ ಲಾಭ ಆಗ್ಲಿಲ್ಲ ಅಂತಂದ್ನೆಲ್ಲ ಈ ತಿದ್ದುಪಡಿಯನ್ನು ಯಾಕೆ ಹಂಗ ಇಟ್ಕೊಳ್ಬೇಕು ಅಂತೇಳಿ ಈ ಸರ್ಕಾರ ಏನ್ ಮಾಡಕತ್ತದ 2023 ಎಪಿಎಂಸಿ ಆಕ್ಟ್ಗೆ ಮತ್ತೆ ತಿದ್ದುಪಡಿಯನ್ನ ಮಾಡ್ತಾ ಇದ್ದಾರೆ. ಎಪಿಎಂಸಿ ಆಕ್ಟ್ ಏನ್ ಮಾಡ್ತಾ ಇದ್ದಾರೆ ತಿದ್ದುಪಡಿಯನ್ನ ಮಾಡಿ, ಮೊದಲು ಹೆಂಗಿತ್ತಲ್ಲ ಅದು 1966 ಅದೇ ರೀತಿಯಾಗಿ ಎಪಿಎಂಸಿ ಆಕ್ಟ್ ಇರಬೇಕು, ರೈತರು ತಮ್ಮ ಕೃಷಿ ಉತ್ಪನ್ನಗಳನ್ನ ಎಪಿಎಂಸಿಗಳಲ್ಲೇ ಮಾರಬೇಕು ಅನ್ನೋದು ಈ ಹೊಸ ಮಸೂದೆಯ ಉದ್ದೇಶ. ಆ ಮಸೂದೆ ವಿಧಾನಸಭೆಯಲ್ಲಿ ಅಂಗೀಕಾರ ಆಗಿತ್ತು, ಇಲ್ಲ ಅದೇ ಸುದ್ದಿ ಇವಾಗ ಅಂಗೀಕಾರ ಆಗಿತ್ತು. ಯಾಕಂದ್ರೆ ಅಲ್ಲಿ ಈಗಿರೋ ಪಕ್ಷಕ್ಕೆ ಕಾಂಗ್ರೆಸ್ಗೆ ಬಹುಮತ ಇದೆ. ಆದರೆ ಅದು ವಿಧಾನ ಪರಿಷತ್ತು ಹೋದಾಗ ವಿಧಾನ ಪರಿಷತ್ನಲ್ಲಿ ಹೆಚ್ಚಿನ ಸಂಖ್ಯೆಯ ಸದಸ್ಯರು JDS ಮತ್ತು BJP ಇದ್ದಾರೆ. ಆ ಕಾರಣಕ್ಕಾಗಿ ಇಲ್ಲಿ ಈ ಮಸೂದೆಯ ಪರವಾಗಿ 31 ಮತ ಬಿದ್ದರೆ, ನೋಡ್ರಿ JDS ಮತ್ತು BJP ಏನಿದಾರಲ್ಲ ಈಗ ಪರವಾಗಿ 31 ಮತ ಬಿದ್ದರೆ ವಿರುದ್ಧವಾಗಿ 21 ಮತಗಳು ಬಿದ್ದು ಅಂತ ಹೇಳ್ತಾರೆ ಅಲ್ಲಿ ಈಗ. ಓಕೆನಾ? ಸಾರಿ ಮಸೂದೆ ಪರವಾಗಿಲ್ಲ, ಅಲ್ಲಿ ಒಂದು ಪ್ರಸ್ತಾವ. ಏನ್ ಪ್ರಸ್ತಾವ ಅಂತಂದ್ರೆ ಈ ಮಸೂದೆ ನೇರವಾಗಿ ಜಾರಿ ಆಗಬಾರ್ದು, ಸದನ ಒಂದ್ 4-5 ಜನ ಶಾಸಕರನ್ನು ಸೇರಿಸಿ ಒಂದು ಸದನ ಸಮಿತಿಯನ್ನ ರಚನೆ ಮಾಡಬೇಕು, ಸದನ ಸಮಿತಿಯಲ್ಲಿ ಚರ್ಚೆ ಮಾಡಿ ಆಮೇಲೆ ಈ ಮಸೂದೆಯನ್ನ ಜಾರಿ ಮಾಡಬೇಕಂತ ಪ್ರಸ್ತಾವ ಇತ್ತಲ್ಲ, ಆ ಪ್ರಸ್ತಾವವನ್ನ ಮತಕ್ಕಾಕಿದಾಗ ಆ ಪ್ರಸ್ತಾವದ ಪರ 31 ಮತಗಳು ಬೀಳ್ತವೆ, ವಿರುದ್ಧವಾಗಿ 21 ಮತಗಳು ಬಿದ್ದು. JDS ಮತ್ತು BJP ಹೇಳ್ತಾರೆ ಇಲ್ಲ, ಸದನ ಸಮಿತಿ ರಚನೆ ಮಾಡಿ ಸದನ ಸಮಿತಿಯಲ್ಲಿ ಚರ್ಚೆ ಮಾಡಿ ಆಮೇಲೆ ಏನ್ ಮಾಡಬೇಕು ಎಪಿಎಂಸಿ ಮಸೂದೆ ಜಾರಿ ಆಗ್ಬೇಕು ಅಂತ ಅವ್ರು ಹೇಳಿದ್ರು. ಅದರ ಪರ 31 ಮತ ಬೀಳ್ತವೆ, ಒಟ್ಟ ಸದನ ಸಮಿತಿ ರಚನೆ ಮಾಡೋದು ಬೇಡ ಅಂತ ಸರ್ಕಾರ ಹೇಳ್ತದೆ, ಮಸೂದೆ ಜಾರಿ ಆಗ್ಬೇಕಂತ ಸರ್ಕಾರ ಹೇಳ್ತದೆ, ಅದರ ಪರ 21 ಮತಗಳು ಬೀಳ್ತವೆ. ಅದೇ ಇಲ್ಲಿ ಸುದ್ದಿ ಆಗಿರುವಂತದ್ದು, ಅದಿಲ್ಲಿ ಸುದ್ದಿ ಆಗ್ಯದ. ನೆಕ್ಸ್ಟ್ ನೋಡೋಣ ಮತ್ತೆ ನಾಳೆ ಏನಾಗ್ತದೆ ಅಂತ ಅದ್ರ ಬಗ್ಗೆ ನಾವು ನೋಡೋಣ. ಇಲ್ಲೇನು ಇಲ್ಲಿ ಸಚಿವರ ಹೆಸರು ಕೊಟ್ಟರು, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಚಿವರು ಶಿವಾನಂದ ಪಾಟೀಲ್ ಪ್ರಸ್ತುತ ಬಸವನ ಬಾಗೇವಾಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಶಿವಾನಂದ ಪಾಟೀಲ್ ಅವರು ಪ್ರಸ್ತುತ ಕರ್ನಾಟಕದ ಕೃಷಿ ಮಾರುಕಟ್ಟೆ ಸಚಿವರಾಗಿ ಕಾರ್ಯನಿರ್ವಹಣೆಯನ್ನ, ಜೊತೆಗೆ ಸಕ್ಕರೆ ಸಚಿವರೇ ಕೂಡ ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ. ಯಾರು? ಶಿವಾನಂದ ಪಾಟೀಲ್ ಅವರು. ಓಕೆನಾ? ಇಷ್ಟು ಇದಕ್ಕೆ ಸಂಬಂಧಪಟ್ಟಂತ ಸುದ್ದಿ. ಇಲ್ಲಿ ನಮಗೆ ಏನ್ GK ಪಾಯಿಂಟ್ ಬಂತು ಅಂತಂದಾಗ, ಎಪಿಎಂಸಿ ಆಕ್ಟ್ ಯಾವಾಗ ಜಾರಿ ಆಯ್ತು? ಒಂದ್ ವೇಳೆ ನಾಳೆ ಏನಾದ್ರೂ ವಿಧಾನ ಪರಿಷತ್ನಲ್ಲಿ ಪಾಸ್ ಆದ್ರೆ, ಆಗ್ಲಿಲ್ಲ, ನೆಕ್ಸ್ಟ್ ಮುಂಬರತಕ್ಕಂತ ಚಳಿಗಾಲದ ಅಧಿವೇಶನದಲ್ಲಿ ಏನಾದರೂ ಪಾಸ್ ಆದ್ರೆ ಆ ಸಂದರ್ಭದಲ್ಲಿ ಏನು ಮತ್ತೆ ನಾವು ಇದನ್ನ ನೋಡಬೇಕಾಗ್ತದೆ. ಬಟ್ BJP ಅವರು ಇದನ್ನ ಯಾಕೆ ಬ್ಯಾಡ್ ಅಂತ ಇದಾರೆ ಅಂತಂದಾಗ, ಕಾಮನ್ ಆಗಿ ಅವ್ರ ಸರ್ಕಾರದ ಕಾಲದಾಗ ಅದು ಜಾರಿ ಆದಂತ ಒಂದು ಏನೋ ಮಸೂದೆ. ಅಷ್ಟೇ ಅಲ್ಲದೆ BJP ಹೇಳ್ತಕ್ಕಂಥ ಕಾರಣ ನೋಡಿದಾಗ, ಕಾಂಗ್ರೆಸ್ ಸರ್ಕಾರ ದಲಾಲರು ವ್ಯಾಪಾರಿಗಳ ಪರವಾಗಿದೆ,
ರಾಜ್ಯದ 75 ಲಕ್ಷ ರೈತರಿಗೆ ಅನ್ಯಾಯ ಮಾಡುತ್ತಿದೆ. ರೈತರ ಮಾರಾಟ ಸ್ವತಂತ್ರವನ್ನು ಕಿತ್ತುಕೊಳ್ಳುವ ಅಂಶಗಳನ್ನು ತಿದ್ದುಪಡಿ ಒಳಗೊಂಡಿದೆ. ಮಸೂದೆ ವಾಪಸ್ ಪಡೆಯಬೇಕೆಂದು ಬಿಜೆಪಿ ಜೆಡಿಎಸ್ ಸದಸ್ಯರು ಒತ್ತಾಯಿಸಿದ್ರು. ಅಂದ್ರೆ ಏನಾಗ್ತಾರೆ, ಈಗ ಈಗ ಇರುವಂತ ಮಸೂದೆ ಏನಿರುತ್ತದೆ, ರೈತರು ತಮಗೆ ಎಲ್ಲಿ ಬೇಕಾದಲ್ಲಿ ಮಾರಾಟ ಮಾಡಬೇಕು ಅಂತ ಹೇಳುತ್ತದೆ. ಆದ್ರೆ ಹೊಸದಾಗಿ ತರ್ತಾ ಇರೋದು ಏನಿರುತ್ತದೆ, ಮಸೂದೆ ಮೊದಲಿಂದ ಇದ್ದುದ್ದು ಏನಿರುತ್ತದೆ, ಇಲ್ಲ ಎಪಿಎಂಸಿಗಳಲ್ಲೇ ಮಾರಾಟ ಮಾಡಬೇಕಂತ ಈಗ ತಿದ್ದುಪಡಿ ಮಾಡಕತ್ರ ಹೇಳ್ತಾರೆ. ಅದಕ್ಕೆ ಇವರ ಉದ್ದೇಶ ಏನು, ಬಿಜೆಪಿ ಏನ್ ಹೇಳ್ತಾರ, ಈ ತಿದ್ದುಪಡಿಯನ್ನು ಮಾಡೋದ್ರ ಮೂಲಕ ರೈತರು ತಮಗೆ ಎಲ್ಲಿ ಬೇಕಲ್ಲಿ ಮಾರಬೇಕು ಅನ್ನೋ ರೂಲ್ಸ್ ಅನ್ನು ತೆಗೆದಾಕಿ ರೈತರ ಸ್ವತಂತ್ರವನ್ನು ಕಿತ್ತುಕೊಳ್ತಾ ಇದ್ದಾರೆ ಅನ್ನೋದು ಯಾರ ಒಂದು ವಾದ ಆಗಿದೆ, ಬಿಜೆಪಿ ಮತ್ತು ಜೆಡಿಎಸ್ ನವರ ವಾದವಾಗಿದೆ. ಓಕೆನಾ, ಇಷ್ಟಿಲ್ಲಿ ಸುದ್ದಿ ಅದ, ಎಷ್ಟೊಂದು ಪಾಯಿಂಟ್ಸ್ ಇಲ್ಲಿ ಕವರ್ ಆದ ನೋಡ್ರಿ, ನೆನ್ಪಿಟ್ಟುಕೊಳ್ರಿ. ಎಸ್, ಇನ್ನ ಮುಂದಿನ ಒಂದು ಸುದ್ದಿಯನ್ನು ನೋಡೋಣ. ಹಾ, ಇಲ್ಲದೆ ನೋಡಿ ಸರ್, ಗೃಹ ಜ್ಯೋತಿಯಲ್ಲಿ ಇತರೆ 3 ಜ್ಯೋತಿಗಳ ವಿಲೀನ ಅಂತ ಹೇಳಿ. ಗೃಹ ಜ್ಯೋತಿ ಮೊದಲು ಈ ಯೋಜನೆ ಬಗ್ಗೆ ನೋಡೋಣ, ಆಮೇಲೆ ನಾವು ಸುದ್ದಿಯನ್ನ ನೋಡೋಣಂತೆ. ಗೃಹ ಜ್ಯೋತಿ ಯೋಜನೆ ಏನೇ ಹೊಸ ಸರ್ಕಾರ ಬಂದದೋ, ಈ ಸರ್ಕಾರ ಹೊಸದಾಗಿ ಘೋಷಣೆ ಮಾಡಿರುವ 5 ಗ್ಯಾರಂಟಿಗಳಲ್ಲಿ ಇದು ಒಂದು, ಗೃಹ ಜ್ಯೋತಿ ಯೋಜನೆ ಕೂಡ ಒಂದು. ಗೃಹ ಜ್ಯೋತಿ ಯೋಜನೆ ಅಂತಂದ್ರೆ ವಾಸಗೃಹಗಳಿಗೆ ಪ್ರತಿ ಈಗ ಒಂದೇನು ವಾಸಗೃಹ ಪ್ರತಿ ತಿಂಗಳು 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಅನ್ನ ಕೊಡ್ತಕ್ಕಂತ ಒಂದು ಯೋಜನೆ. ಯಾವ ಯೋಜನೆ? ಗೃಹ ಜ್ಯೋತಿ ಯೋಜನೆ ಅಂತ ಹೇಳಿ. ಕರ್ನಾಟಕ ಸರ್ಕಾರದ ಇಂಧನ ಇಲಾಖೆ ಈ ಒಂದು ಯೋಜನೆಯನ್ನ ಜಾರಿ ಮಾಡ್ತಾ ಇದೆ. ಯಾವ ಇಲಾಖೆ? ಇಂಧನ ಇಲಾಖೆ ವತಿಯಿಂದ. ಓಕೆನಾ, ಇದೇನು ಗೃಹ ಜ್ಯೋತಿ ಯೋಜನೆ ಅಂತಿದೆ. ಈ ಗೃಹ ಜ್ಯೋತಿ ಯೋಜನೆ ಈಗಾಗಲೇ ನೋಂದಣಿ ಸ್ಟಾರ್ಟ್ ಆಗ್ಯದ. ಸುಮಾರು 1.15 ಕೋಟಿ ಅಂತಂದ್ರೆ 1.15 ಕೋಟಿ ಜನ ಅರ್ಜಿಯನ್ನು ಹಾಕಿದ್ದಾರೆ. 1.15 ಕೋಟಿ ಜನ ಅರ್ಜಿಯನ್ನು ಹಾಕಿದ್ದಾರೆ. ಓಕೆನಾ, ಸುಮಾರು 2.18 ಕೋಟಿ ಜನ ಅರ್ಜಿ ಹಾಕ್ಬೋದು ಅಂತ ಇತ್ತು. ಆದ್ರೆ ಏನ್ ಮಾಡಿದ್ರೆ, ಈಗಾಗಲೇ 1.15 ಕೋಟಿ ಜನ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇನ್ನು ಜುಲೈ 27ಗೆ ಸಮಯ ಇರೋದ್ರಿಂದಾಗಿ ಅಲ್ಲಿವರೆಗೆ ಮತ್ತೆ ಏನ್ ಮಾಡಬಹುದು, ಬಹಳಷ್ಟು ಜನ ಅರ್ಜಿಯನ್ನು ಹಾಕ್ಬೋದು. ಅದೆಲ್ಲ ಇರಲಿ. ಅಂದ್ರೆ ಗೃಹ ಜ್ಯೋತಿ ಯೋಜನೆ ಅಂತಂದ್ರೆ ಏನು, 200 ಯೂನಿಟ್ ಅಂತಲ್ಲ, ಎಲ್ರಿಗೂ 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಅನ್ನ ಕೊಡ್ತಕ್ಕಂಥ ಯೋಜನೆ. ಓಕೆನಾ, ಕರ್ನಾಟಕ ಸರ್ಕಾರ ಏನ್ ಮಾಡದ, ಈಗ 200 ಯೂನಿಟ್ ಎಲ್ಲರಿಗೂ ಪ್ರಿಯ ಅಂತ ತಕ್ಷಣ ಏನ್ ಮಾಡಬಹುದು, ಈಗ ರಾತ್ರಿ ಪ್ಯಾನ್ ಅನ್ನ ಆಫ್ ಮಾಡಿ ಮಲ್ಕೊಳ್ಳೋಂಥವ್ರು, ಉದ್ದೇಶಪೂರ್ವಕ ಪ್ಯಾನ್ ಅನ್ನ ಆನ್ ಮಾಡಿ, ಉದ್ದೇಶಪೂರ್ವ ಅಂತ ಜನ ಇಲ್ಲ ಅಂತಲ್ಲ, ಇದ್ದಾರೆ. ಉದ್ದೇಶ ಪ್ಯಾನ್ ಆನ್ ಮಾಡಬಹುದು, ಅಲ್ಲಿ ವಿದ್ಯುತ್ ಸುಮ್ಮನೆ ವಿನಾಕಾರಣವಾಗಿ ವೇಸ್ಟ್ ಆಗ್ಬೋದು. ಈ ಎಲ್ಲ ಕಾರಣಗಳಿಗಾಗಿ ಫಾರ್ ಎಕ್ಸಾಂಪಲ್, ನಾನು ಹೋದ ವರ್ಷ 1 ತಿಂಗಳು 50 ಯೂನಿಟ್ ಯೂಸ್ ಮಾಡಿದ್ದೆ, ಇನ್ನೊಂದು ತಿಂಗಳು 55, ಮತ್ತೊಂದು ತಿಂಗಳು 45, ಮತ್ತೊಂದು ತಿಂಗಳು 100 ಯೂನಿಟ್ ಯೂಸ್ ಮಾಡಿದ್ದೆ ಅಂದ್ರೆ, ಹಿಂಗ 12 ತಿಂಗಳದ ಸರಾಸರಿ ತೆಗಿತಾರೆ. ಆ ವ್ಯಕ್ತಿ ಏನಾದರೂ ಹೋದ ವರ್ಷ ಸುಮಾರು 150 ಯೂನಿಟ್ ಅನ್ನ ವಿದ್ಯುತ್ ಅನ್ನ ಯೂಸ್ ಮಾಡಿದ್ದ ಅಂತಂದ್ರೆ, 150 ಯೂನಿಟ್ ವಿದ್ಯುತ್ ಯೂಸ್ ಮಾಡಿದ್ದ ಅಂದ್ರೆ, ಇದಕ್ಕೆ +10% ಅಂತಂದ್ರೆ, +10% ಅಂದ್ರೆ ಇದು 150 +10 ಅಂದ್ರೆ +15 ಆಗ್ತದೆ. 165 ಯೂನಿಟ್ ಆತ ಉಚಿತ ವಿದ್ಯುತ್ ಅನ್ನ ಪಡಿಬಹುದು. ಅದಕ್ಕಿಂತ ಜಾಸ್ತಿ ಅವನೇನಾದ್ರೂ ಯೂಸ್ ಮಾಡಿದ್ರೆ ಅಲ್ಲಿ ಏನ್ಮಾಡ್ಕೊತ ಬಿಲ್ ಅನ್ನ ಕಟ್ಟಬೇಕು. ಇದೊಂದು ಯೋಜನೆ. ಯಾವ ಯೋಜನೆ? ಗೃಹ ಜ್ಯೋತಿ ಯೋಜನೆ. ಬಟ್ ಅದಾಯ್ತು, ಗೃಹ ಜ್ಯೋತಿ ಆಯ್ತು. ಇಲ್ಲಿ ಇವತ್ತಿಲ್ಲಿ ಇರುವಂತ ಸುದ್ದಿ ಯಾವುದು ಅಂತಂದ್ರ, ಗೃಹ ಜ್ಯೋತಿಯಲ್ಲಿ 3 ಜ್ಯೋತಿಗಳ ವಿಲೀನ ಅಂತಿದೆ. ಏನ್ ಸುದ್ದಿ ಇದೆ ಅಂತ ನೋಡೋಣ. ರಾಜ್ಯದಲ್ಲಿ ಗೃಹ ಜ್ಯೋತಿ ಯೋಜನೆ ಜಾರಿಯಾಗಿರುವ ಹಿನ್ನೆಲೆಯಲ್ಲಿ, ಮೊದಲು ಬಡವರಿಗೆ ಉಚಿತ ವಿದ್ಯುತ್ ಪೂರೈಸಲು ಅಸ್ತಿತ್ವದಲ್ಲಿದ್ದ ಕುಟೀರ ಜ್ಯೋತಿ, ಭಾಗ್ಯ ಜ್ಯೋತಿ, ಅಮೃತ ಜ್ಯೋತಿ ಯೋಜನೆಗಳನ್ನು ಗೃಹ ಜ್ಯೋತಿಯಲ್ಲಿ ವಿಲೀನಗೊಳಿಸಿ ಇಂಧನ ಇಲಾಖೆ ಆದೇಶ ಹೊರಡಿಸಿದೆ. ಇದರಿಂದ 3 ಯೋಜನೆಗಳ 50 ಲಕ್ಷ ಫಲಾನುಭವಿಗಳಿಗೆ ಉಚಿತ ವಿದ್ಯುತ್ ಮಿತಿ ತುಸು ಹೆಚ್ಚಾಗಿದೆ ಅಂತ ಹೇಳಿ ಸುದ್ದಿ ಅದ. ನೆಕ್ಸ್ಟ್, ಈ ಮೊದಲು ಭಾಗ್ಯ ಜ್ಯೋತಿ ಹಾಗೂ ಕುಟೀರ ಜ್ಯೋತಿ ಯೋಜನೆಗಳಡಿ 40 ಯೂನಿಟ್ ವರೆಗಿನ ವಿದ್ಯುತ್ ಉಚಿತವಾಗಿ ಬಳಸಲು ಅವಕಾಶವಿತ್ತು. ಈಗ ಈ ಯೋಜನೆಯ ಫಲಾನುಭವಿಗಳನ್ನು ಗೃಹ ಜ್ಯೋತಿ ವಿಲೀನಗೊಳಿಸಲಾಗಿದೆ. ಜೊತೆಗೆ ರಾಜ್ಯದ ಸರಾಸರಿ ವಿದ್ಯುತ್ ಬಳಕೆಯಾಗಿರುವ 53 ಯೂನಿಟ್ ಹಾಗೂ ಅದಕ್ಕೆ %10 ಹೆಚ್ಚುವರಿ ಸೇರಿಸಿ ಒಟ್ಟು 58 ಯೂನಿಟ್ ವರೆಗೆ ಉಚಿತವಾಗಿ ಬಳಕೆ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಇಲ್ಲಿ 3 ಯೋಜನೆಗಳನ್ನು ಕೊಟ್ಟರವರು. ಒಂದು ಭಾಗ್ಯ ಜ್ಯೋತಿ ಯೋಜನೆ ಅಂತಿದೆ. ಆಮೇಲೆ ಇನ್ನೊಂದು ಕುಟೀರ ಜ್ಯೋತಿ ಯೋಜನೆ ಅಂತಿದೆ. ಇನ್ನೊಂದು ಯಾವುದು ಅಂತಂದ್ರೆ ಅಮೃತ ಜ್ಯೋತಿ ಯೋಜನೆ. ಇವು 3 ಯೋಜನೆಗಳದ ನೋಡಿ ಸರ್, 3 ಯೋಜನೆಗಳು. ಒಮ್ಮೆ ದೇವರಾಜ್ ಅರಸ್ ಅವರು ಮುಖ್ಯಮಂತ್ರಿಯಾಗಿದ್ದಂತ ಸಂದರ್ಭದಲ್ಲಿ ಕಲಬುರಗಿಗೆ ಹೋಗಿದ್ರಂತೆ, ಗುಲ್ಬರ್ಗಕ್ಕೆ ಹೋಗಿದ್ರು.
ಗುಲ್ಬರ್ಗ್ ಹೋದಂತ ಟೈಮ್ನ ಒಂದು ಊರಿಗೆ ಹೋಗಿರ್ತಾರೆ. ಒಂದು ಊರಿಗೆ ಹೋದಾಗ ಏನಾಗ್ತದೆ, ಅಲ್ಲಿ ಊರಿಗೆ ಹೋದಂತ ಸಂದರ್ಭದಲ್ಲಿ ಜನ ಎಲ್ಲ ಬೇಗನೆ ಊಟ ಮಾಡಿ ಮಲ್ಕೊಳಕತ್ತಿದ್ರು. ಸಾಯಂಕಾಲ 6 ಗಂಟೆಗೆ ಮಲ್ಕೊಳ ಊಟ ಮಾಡಕತ್ತಿದ್ರು. ದೇವರಾಜ ಅರಸು ಅವರು ಕೇಳ್ತಾರೆ, ಯಾಕೆ ಇಷ್ಟು ಬೇಗ ಊಟ ಮಾಡ್ತಾ ಇದ್ರು ಊಟ ಟೈಮ್ ರಾತ್ರಿ 8:09 ಅಂತಂದಾಗ, ನಮ್ಮ ಊರಲ್ಲಿ ವಿದ್ಯುತ್ ಇಲ್ಲ, ಜೊತೆಗೆ ದೀಪ ಹಚ್ಚೋದಕ್ಕೆ ಇಲ್ಲಿ ಬೇರೆ ಯಾವುದೋ ಸೌಲಭ್ಯ ಇಲ್ಲ ಅಂತಂದಾಗ, ಅಲ್ಲಿಂದ ಬಂದಂತ ದೇವರಾಜ ಅರಸು ಅವರು ಬಡವರ ಗುಡಿಸಲು ಬೆಳಿಗ್ಗೆ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸೋದಕ್ಕೆ ಭಾಗ್ಯ ಜ್ಯೋತಿ ಅಂತ ಒಂದು ಯೋಜನೆ ಸ್ಟಾರ್ಟ್ ಮಾಡ್ತಾರೆ. ಅದರ ಜೊತೆಗೆ ಎಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಸಾಧ್ಯವಿಲ್ಲವೋ ಅಂತಲ್ಲಿ ಸೀಮೆ ಎಣ್ಣೆಯನ್ನು ಕೊಡ್ತಕ್ಕಂಥ ಯೋಜನೆಯನ್ನ ಸ್ಟಾರ್ಟ್ ಮಾಡಿದ್ರು. ಸೀಮೆ ಎಣ್ಣೆ ಇಲ್ಲಿವರೆಗೆ ಇತ್ತದು, ಬಟ್ ನರೇಂದ್ರ ಮೋದಿ ಅವರು PM ಆದ ನಂತರ ಏನ್ ಮಾಡ್ತಾರೆ, ಸೀಮೆಯನ್ನು ಕೂಡ ಯಾರು ಉದ್ದೇಶ, ಒಂದು ಅಡಿಗೆ ಉದ್ದೇಶದಿಂದ, ಇನ್ನೊಂದು ದೀಪ ಉರಿಸುವ ಉದ್ದೇಶದಿಂದ ನರೇಂದ್ರ ಮೋದಿ ಅವರು ಬಂದು ಯಾವಾಗ ಗ್ಯಾಸ್ ಸಬ್ಸಿಡಿಯನ್ನು ಕೊಡಕ್ ಸ್ಟಾರ್ಟ್ ಮಾಡಿದ್ರು, ಅವಾಗಿನಿಂದ ಏನ್ ಮಾಡ್ತಾರೆ, ಸೀಮೆಯನ್ನು ಕೊಡೋದನ್ನ ರದ್ದು ಮಾಡ್ತಾರೆ. ಇದು ಎರಡು ದಾನವರು, ಭಾಗ್ಯ ಜ್ಯೋತಿ ಮತ್ತು ಕುಟೀರ ಜ್ಯೋತಿ. ಈ ಎರಡೂ ಯೋಜನೆಗಳು ಯಾರಿಗೆ ಅಂದ್ರೆ, ಎಲ್ಲಾ ಸಮುದಾಯಗಳ ಬಡವರಿಗೆ ಬರ್ತಾವೆ. ಎಲ್ಲಾ ಸಮುದಾಯಗಳ ಬಡವರು ಇವರು ಇಲ್ಲಿವರೆಗೆ 40 ಯೂನಿಟ್ ವಿದ್ಯುತ್ ಅನ್ನ ಉಪಯೋಗ ಮಾಡೋದಕ್ಕೆ ಅವಕಾಶ ಇತ್ತು ಫ್ರೀಯಾಗಿ. ಬಟ್ ಇವಾಗ ನಮ್ಮ ರಾಜ್ಯದ ಎಲ್ಲಾ ಕುಟುಂಬ ಒಟ್ಟು ವಿದ್ಯುತ್ ಎಷ್ಟು ಬಳಕೆ ಆಗ್ತದೆ, ಅದಕ್ಕೆ ಎಲ್ಲಾ ಕುಟುಂಬಗಳನ್ನ ಡಿವೈಡ್, ಎಷ್ಟು ಕುಟುಂಬ ಡಿವೈಡ್ ಮಾಡಿದ್ರೆ 53 ಯೂನಿಟ್ ಸರಾಸರಿ ಇದೆ. ಈಗ ಏನ್ ಮಾಡ್ತಾರೆ, ಇಲ್ಲಿವರೆಗೆ ಈ ಭಾಗ್ಯ ಜ್ಯೋತಿ ಮತ್ತು ಕುಟೀರ ಜ್ಯೋತಿ ಯೋಜನೆಯ ಫಲಾನುಭವಿಗಳು ಕೇವಲ 40 ಯೂನಿಟ್ ಮಾತ್ರ ವಿದ್ಯುತ್ ಉಪಯೋಗ ಮಾಡಕ್ಕೆ ಅವಕಾಶ ಇತ್ತು. ಬಟ್ ಇವಾಗ ಏನಾಗ್ತದೆ, ಈ ಎಲ್ಲಾ ಯೋಜನೆಗಳನ್ನ ಗೃಹಜ್ಯೋತಿ ಯೋಜನೆಯಲ್ಲಿ ವಿಲೀನ ಮಾಡೋದ್ರಿಂದಾಗಿ ಏನಾಯ್ತು, ಇಲ್ಲಿ ನೋಡ್ರಿ 40 ಇದ್ದದ್ದು 53 ಆಯ್ತು, ಅದಕ್ಕೆ +10% ಅಂತಂದ್ರೆ ಟೋಟಲಿ ಎಷ್ಟಾಗ್ತದೆ, 58 ಯೂನಿಟ್ ವರೆಗೆ ವಿದ್ಯುತ್ ಅನ್ನ ಉಚಿತ ಉಪಯೋಗ ಮಾಡೋದಕ್ಕೆ ಈ ಭಾಗ್ಯ ಜ್ಯೋತಿ ಮತ್ತು ಕುಟೀರ ಜ್ಯೋತಿ ಯೋಜನೆಯವರಿಗೆ ಅನುಕೂಲ ಆಯ್ತು. ನಾ ಇಲ್ಲಿ ಏನ್ ಡೇಟಾ ಇರ್ತಾ ಇದ್ದೀನಿ, ಏನ್ ನೆಕ್ಸ್ಟ್ ಬರತಕ್ಕಂತ KPSC ಎಕ್ಸಾಮ್ಸ್ ಇರ್ತಲ್ಲ, ಬಹಳಷ್ಟು ಕಡೆ ಇಂತ ಡೇಟಾಗಳನ್ನ ಕ್ವಶನ್ ಕೇಳ್ತಿರ್ತಾರೆ. ಎಲ್ಲರೂ ಇಡುವುದಿಲ್ಲ, ಸಬ್ಜೆಕ್ಟ್ ಹಿಸ್ಟ್ರಿ, IC, ಜಿಯೋಗ್ರಫಿ, ಸೈನ್ಸ್, ಎಕನಾಮಿಕ್ಸ್ ಎಲ್ಲರೂ ಓದ್ತಾರೆ. ಎಲ್ಲರೂ ಇಡುವುದು ಇಂಥವುಗಳಲ್ಲಿ, ಆದ್ರೆ ಇಂಥವುಗಳನ್ನ ಯಾರು ಓದ್ತಾರೋ ಅವ್ರು ಮಾತ್ರ ಜಾಬ್ ಅನ್ನ ಪಡೆಯೋಕೆ ಸಾಧ್ಯ. ಓಕೆನಾ? ಈಗ ಅಂದ್ರೆ ಭಾಗ್ಯ ಜ್ಯೋತಿ ಮತ್ತು ಕುಟೀರ ಜ್ಯೋತಿ ಯೋಜನೆ ರದ್ದಾಗ್ತವೆ, ಅಂದ್ರೆ ಇತರ ರದ್ದಾಗಿತ್ತರ ವಿಲೀನ ಆಗ್ತವೆ. ಆ ಯೋಜನೆಯ ಫಲಾನುಭವಿಗಳು 58 ಯೂನಿಟ್ ವಿದ್ಯುತ್ ಅನ್ನ ಉಚಿತವಾಗಿ ಬಳಕೆ ಮಾಡಬಹುದಾಗಿದೆ. ಸರಿನಾ? ಇನ್ನು ನೆಕ್ಸ್ಟ್ ಅಮೃತ ಜ್ಯೋತಿ ಅಂತ ಒಂದು ಯೋಜನೆ ಇದೆ ನೋಡ್ರಿ. ಅಮೃತ ಜ್ಯೋತಿ SC ಮತ್ತು ST, ಶೆಡ್ಯೂಲ್ಡ್ ಕ್ಯಾಸ್ಟ್ ಮತ್ತು ಶೆಡ್ಯೂಲ್ಡ್ ಟ್ರೈಬ್ಸ್ ಸಮುದಾಯಗಳೇನಿದಾವ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಮುದಾಯಗಳು, ಅವರಿಗೆ 75 ಯೂನಿಟ್ ವರೆಗೆ ವಿದ್ಯುತ್ ಅನ್ನ ಉಪಯೋಗ ಮಾಡೋದಕ್ಕೆ ಉಚಿತ ವಿದ್ಯುತ್ ಅನ್ನ ಬಳಸಬಹುದಾಗಿತ್ತು. ಇಲ್ಲಿವರೆಗೆ ಇತ್ತು ಯೋಜನೆ ಇತ್ತಾ? ಬಟ್ ಇವಾಗ ಏನಾಗ್ತದೆ, ಈ ಯೋಜನೆ ಗೃಹಜ್ಯೋತಿಯಲ್ಲಿ ವಿಲೀನ ಆಗ್ತದೆ. ಬಟ್ ಇನ್ನು ಮುಂದೆ 75 + 10 + 10% ಮತ್ತು 7% ಅದಕ್ಕೆ ಸೇರಿದ್ರೆ ಸುಮಾರು 82 ಯೂನಿಟ್ ವರೆಗೆ ಅವರು ಉಚಿತ ವಿದ್ಯುತ್ ಅನ್ನ ಬಳಕೆ ಮಾಡೋದಕ್ಕೆ ಅವಕಾಶ ಸಿಗ್ತದೆ ಅಂತ ಹೇಳಿ ಇಲ್ಲಿ ಯೋಜನೆ ಇದು ಇಲ್ಲಿ ಸುದ್ದಿ ಇದೆ. ಓಕೆನಾ? ಹಾಗಾದ್ರೆ ಹೆಂಗ್ ಕ್ವಶನ್ ಕೇಳಬಹುದು ಇಲ್ಲಿ ಅಂತ ಕೇಳಿದ್ರೆ, ಇಲ್ಲೊಂದು ಅಂಶ ಇದೆ ನೋಡಿ ಸರ್. ರಾಜ್ಯದಲ್ಲಿ ಗೃಹಜ್ಯೋತಿ ಯೋಜನೆಗೆ 200 ಯೂನಿಟ್ ವರೆಗಿನ ಉಚಿತ ವಿದ್ಯುತ್ಗೆ 2.18 ಕೋಟಿ ಜನರು ನೋಂದಣಿ ಮಾಡಿಕೊಳ್ಳುವ ನಿರೀಕ್ಷೆ ಇತ್ತು. ಆದರೆ ನೋಂದಣಿಗೆ ಅವಕಾಶ ನೀಡಿ 1.5 ತಿಂಗಳು ಕಳೆದರು. 1.15 ಕೋಟಿ ಮಂದಿ ಮಾತ್ರ ನೋಂದಣಿ ಮಾಡಿಕೊಂಡಿದ್ದಾರೆ. ಜುಲೈ 27 ರವರೆಗೆ ನೋಂದಣಿಗೆ ಮಾಡಿಕೊಳ್ಳದಿದ್ದರೆ ಆಗಸ್ಟ್ ನಲ್ಲಿ ಬರುವ ಜುಲೈ ಬಳಕೆಯ ವಿದ್ಯುತ್ ಉಚಿತ ಇರುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು ಅಂತ. ಇಲ್ಲಿವರೆಗೆ ಎಷ್ಟು ಜನ ಅಂದ್ರೆ ಫಲಾನುಭವಿಗಳಿದ್ದಾರೆ ಅಂದ್ರೆ 2.18 ಕೋಟಿ ಇದ್ದಾರೆ, ಬಟ್ ಅರ್ಜಿ ಹಾಕಿದಾರೆ 1.15 ಕೋಟಿ ಮಾತ್ರ. ಸರಿನಾ? ಅದಕ್ಕಾಗಿ ಈ ಯೋಜನೆ ಹೆಸರುಗಳು ಮತ್ತೆ ಏನ್ ಕೇಳಬಹುದು, ಕರ್ನಾಟಕ ಸರ್ಕಾರದ ಇಂಧನ ಇಲಾಖೆ ಇತ್ತೀಚೆಗೆ ಜಾರಿಗೆ ತಂದಿರುವ ಗೃಹಜ್ಯೋತಿ ಯೋಜನೆಯಲ್ಲಿ ಈ ಕೆಳಗಿನ ಯಾವ ಯೋಜನೆಗಳನ್ನು ವಿಲೀನ ಮಾಡಲಾಗಿದೆ ಅಂತ ಈ ರೀತಿ ಕ್ವಶನ್ ಅನ್ನ ಕೇಳಬಹುದು. ಓಕೆನಾ? ಅದಕ್ಕಾಗಿ ಈ 3 ಯೋಜನೆಗಳನ್ನ ಗೃಹಜ್ಯೋತಿಯಲ್ಲಿ ವಿಲೀನ ಮಾಡಲಾಗಿದೆ, ಅದಕ್ಕೆ ಇವುಗಳನ್ನು ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು. ಓಕೆನಾ? ಎಸ್ ಸರ್. ಇದಾದ ನಂತರ ಮುಂದಿನ ಸುದ್ದಿ ಏನಾಯ್ತು ನೋಡೋಣ. ಹಾ, ಈ ನಾವು 2-3 ದಿನದಿಂದ ಏನ್ ನ್ಯೂಸ್ ಪೇಪರ್ ನೋಡ್ತಾ ಇದೀವಿ, ದಿನ ಇದೆ ರಾಜಕೀಯ ಸಂಬಂಧಪಟ್ಟದಿದೆ. ಹಾಗಾದ್ರೆ ಸರ್, ರಾಜಕೀಯದಿನ ಎಕ್ಸಾಮ್ನೆ ಕೇಳ್ತಾರೋ ಅಂತಂದಾಗ, ಎಸ್ ಸರ್, ಯಾವುದನ್ನು ಎಕ್ಸಾಮ್ನೆ ಕೇಳಂಗಿಲ್ಲ ಅಂತ ಅನ್ಕೊಳಕ್ ಹೋಗ್ಬಿಡ್ರಿ. ಯಾವ್ದು ಬರ್ನಿಂಗ್ ಇಶ್ಯೂ ಇರ್ತದೋ ಅದು ಡೆಫಿನೆಟ್ಲಿ ಎಕ್ಸಾಮ್ನಾಗ ಬಂದೇ ಬರ್ತದ. ಬರ್ನಿಂಗ್ ಇಶ್ಯೂ ಅಂತಂದ್ರೆ ಏನ್ ಸರ್, ನೆನ್ಪಿಟ್ಟುಕೊಡ್ರಿ. ಬರ್ನಿಂಗ್ ಇಶ್ಯೂ ಎಂದರೆ ಸುದ್ದಿಯಲ್ಲಿರುವಂತ ವಿಷಯಗಳು. ಓಕೆನಾ? ಅದಕ್ಕೆ ನೋಡ್ರಿ ಏನಂತಿದೆ ಇಲ್ಲಿ, NDA ಮಣಿಸಲು ಇಂಡಿಯಾ ಅಣಿ ಅಂತ ಇದೆ. NDA ಮಣಿಸಲು ಇಂಡಿಯಾ ಅಣಿ. ಏನು ಹಿಂಗಂತಂದ್ರೆ ಏನು, NDA ಅಂದ್ರೆ ಏನು, ಇಂಡಿಯಾ ಅಂದ್ರೆ ಸುದ್ದಿ, ಈ ಸುದ್ದಿಯನ್ನೆಲ್ಲ ಓದನು. ಇದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿರುವಂತ ಸುದ್ದಿ. ಇಲ್ಲಿ ಏನು ಮೊದಲನೇ ಪ್ಯಾರಾಗ್ರಾಫ್ ನೋಡೋಣ.
ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮಣಿಸಲು ತಂತ್ರ ಹೆಣೆಯುತ್ತಿರುವ 26 ವಿರೋಧ ಪಕ್ಷಗಳು ಒಗ್ಗೂಡಿ ಭಾರತೀಯ ರಾಷ್ಟ್ರೀಯ ಅಭಿವೃದ್ಧಿಶೀಲ ಎಲ್ಲರನ್ನು ಒಳಗೊಳ್ಳುವ ಮೈತ್ರಿಕೂಟ ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟ್ ಇನ್ಕ್ಲೂಸಿವ್ ಅಲೈನ್ಸ್ ರಚಿಸಿಕೊಂಡಿದ್ದು ಚುನಾವಣಾ ರಾಜಕೀಯದತ್ತ ಒಂದು ಹೆಜ್ಜೆ ಮುಂದಿಟ್ಟಿವೆ ಅಂತ ಸುದ್ದಿ. ಇದನ್ನೆಲ್ಲ ಓದಲ್ಲ ನಾನು. ನೆಕ್ಸ್ಟ್ ಈ ಕಡೆ ಇನ್ನೊಂದು ಸುದ್ದಿ ಅದ. ಶಕ್ತಿ ಪ್ರದರ್ಶಿಸಿದ ಮೋದಿ ಬಳಗ ಅಂತಿದೆ. ಅಂದ್ರೆ ಎನ್ಡಿಎ ಮೈತ್ರಿಕೂಟದ 38 ಪಕ್ಷಗಳ ನಾಯಕರು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ನೇತೃತ್ವದಲ್ಲಿ ರಾಜಧಾನಿಯಲ್ಲಿ ಮಂಗಳವಾರ ಶಕ್ತಿ ಪ್ರದರ್ಶನ ಸಭೆ ನಡೆಸಿ ವಿಪಕ್ಷಗಳ ಮಹಾಮೈತ್ರಿಕೂಟಕ್ಕೆ ಸೆಡ್ಡು ಹೊಡೆದರು ಅಂತ ಹೇಳಿ ಇಲ್ಲೊಂದು ಸುದ್ದಿ ಅದ. ಓಕೆನಾ? ಏನು ಸರ್ ಎನ್ಡಿಎ ಯುಪಿ ಎಲ್ಲ ಕೇಳ್ತಿರ್ತಿ ಏನು ಅಂತ ನಾವು ನೋಡಿದಾಗ ಇಲ್ಲಿ ನಾನು ಒಂದಿಷ್ಟು ಹೇಳ್ತೀನಿ. ಇದ್ರ ಮತ್ತೆ ಏನು ಬಹಳ ಸುದ್ದಿಗಳದಾವ ಅದ್ರ ಕಡೆ ನಾನು ಹೋಗಲ್ಲ. ಇಲ್ಲಿ ಬರ್ನಿಂಗ್ ಇಶ್ಯೂ ಏನಂತೇಳಿ ನಾನು ಹೇಳ್ತೀನಿ, ಅದರ ಸುತ್ತಮುತ್ತ ಅಂಶಗಳನ್ನು ನೀವು ಓದೋಕೆ ಪ್ರಯತ್ನ ಮಾಡಬೇಕು. ಮೊದಲು ಈ ಎನ್ಡಿಎ ಅಂದ್ರೆ ಏನಂತ ನೋಡೋಣ. ಎನ್ಡಿಎ ಅಂದ್ರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತ ಹೇಳ್ತಿರ್ತೀವಿ, ಇದು ಅದಲ್ಲ. ಇಲ್ಲಿ ಎನ್ಡಿಎ ಅಂತಂದ್ರೆ ನೆನಪಿರಲಿ, ನ್ಯಾಷನಲ್ ಡೆಮೊಕ್ರಾಟಿಕ್ ಅಲೈನ್ಸ್ ಅಂತೇಳಿ. ನ್ಯಾಷನಲ್ ಡೆಮೊಕ್ರಾಟಿಕ್ ಅಲೈನ್ಸ್ ಅಂತೇಳಿ, ಓಕೆನಾ? ಅಥವಾ ಅಲಿಯನ್ಸ್ ಅಂತ ಹೇಳ್ತಿರ್ತಾರೆ, ಅಥವಾ ಇದನ್ನ ರಾಷ್ಟ್ರೀಯ ಪ್ರಜಾಸತಾತ್ಮಕ ಒಕ್ಕೂಟ, ಅಥವಾ ಇದನ್ನ ಇನ್ನೊಂದು ಏನ್ ಹೇಳ್ತಿರ್ತಾರೆ ಅಂತಂದ್ರೆ ರಾಷ್ಟ್ರೀಯ ಪ್ರಜಾಸತಾತ್ಮಕ ಘಟಬಂಧನ್ ಅಂತ ಹೇಳ್ತಿರ್ತಾರೆ. ಅಲೈನ್ಸ್ ಅಂದ್ರೆ ಘಟಬಂಧನ್, ಒಕ್ಕೂಟ ಅಂತೇಳಿ, ಓಕೆನಾ? 1998 ಅಟಲ್ ಬಿಹಾರಿ ವಾಜಪೇಯಿ ಅವರು ಏನ್ ಮಾಡ್ತಾರೆ, ಕಾಂಗ್ರೆಸ್ ಅನ್ನ ಎದುರಿಸಬೇಕು ಅಂತೇಳಿ ಸಮಾನ ಮನಸ್ಕ ಪಕ್ಷಗಳನ್ನೆಲ್ಲವನ್ನ ಸೇರಿಸಿ, ಸುಮಾರು ಇಪ್ಪತ್ತೇಳು ಪಕ್ಷಗಳನ್ನು ಸೇರಿಸಿ 1998 ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಪಕ್ಷಗಳ ಗುಂಪನ್ನ ಕಟ್ಟಿಕೊಂಡ್ರು. ಆ ಗುಂಪಿಗೆ ನ್ಯಾಷನಲ್ ಡೆಮೊಕ್ರಾಟಿಕ್ ಅಲೈನ್ಸ್ ಅಂತ ಕರೆದ್ರು. ನ್ಯಾಷನಲ್ ಡೆಮೊಕ್ರಾಟಿಕ್ ಅಲೈನ್ಸ್ ಅಂತ ಕರೀತಾರೆ, ಸರಿನಾ? ಇದು ಅವಾಗ 1998 ನಲ್ಲಿ. ಇವತ್ತೇನು ಇದು ಎನ್ಡಿಎ ಇದಲ್ಲ, ಇವತ್ತು ಪ್ರಸ್ತುತ ಎನ್ಡಿಎದ ಮುಖ್ಯಸ್ಥರು ಅಮಿತ್ ಶಾ ಅಂತಿದ್ದಾರೆ. ಕೇಂದ್ರ ಗೃಹ ಮಂತ್ರಿಯಾಗಿರುವ ಅಮಿತ್ ಶಾ ಇದರ ಮುಖ್ಯಸ್ಥರಾಗಿದ್ದಾರೆ. ಇದನ್ನು ಸಾಮಾನ್ಯವಾಗಿ ಬಲಪಂಥೀಯ ವಿಚಾರಧಾರೆಗಳನ್ನು ಹೊಂದಿರುವ ಪಕ್ಷಗಳ ಗುಂಪು ಅಂತ ಹೇಳ್ಬೋದು. ಇದನ್ನು ಎನ್ಡಿಎ ಅಂತಿದೆ. ಇದೇನ್ ಸರ್? ಬಲಪಂಥೀಯ ವಿಚಾರಧಾರೆಗಳನ್ನ ಹೊಂದಿರುವಂತ ಪಕ್ಷಗಳ ಒಂದು ಗುಂಪು ಅಂತ ಹೇಳ್ಬೋದು. ಯಾವ್ದನ್ನ? ಎನ್ಡಿಎ. ನೆನ್ಪಿಟ್ಟುಕೊಳ್ಳ್ರಿ, 1998 ಸ್ಥಾಪನೆ ಆಯಿತು. ನ್ಯಾಷನಲ್ ಡೆಮೊಕ್ರಾಟಿಕ್ ಅಲೈನ್ಸ್ ಅಂತ ಕರಿತೀವಿ. ಇದನ್ನು ಸ್ಥಾಪನೆ ಮಾಡಿದವರು ನಮ್ಮ ಪ್ರಧಾನಿಯಾಗಿದ್ದಂತ ಅಟಲ್ ಬಿಹಾರಿ ವಾಜಪೇಯಿ ಅವರು. 27 ಪಕ್ಷಗಳಾಗಿದ್ದು ಪ್ರಸ್ತುತ ಇದರ ಮುಖ್ಯಸ್ಥರು ಯಾರಿದ್ದಾರೆ? ಅಮಿತ್ ಶಾ ಇದ್ದಾರೆ. ಇದು ಬಲಪಂಥೀಯ ವಿಚಾರಧಾರೆಗಳನ್ನು ಹೊಂದಿರುವಂತ ಒಂದು ಪಕ್ಷಗಳ ಒಂದು ಗುಂಪು ಅಂತ ಹೇಳ್ಬೋದು. ಪ್ರೆಸೆಂಟ್ ಇದರಲ್ಲಿ 38 ಪಕ್ಷಗಳದಾವ. ಎಷ್ಟದಾವ? 38 ಪಕ್ಷಗಳದಾವ ಪ್ಲಸ್ ಬಿಜೆಪಿ ಒಂದು. 38 ಪ್ಲಸ್ ಬಿಜೆಪಿ 1, ಇಷ್ಟು ಪಕ್ಷಗಳದಾವ ಇಲ್ಲಿ. ಓಕೆನಾ? ಇದು ಎನ್ಡಿಎ. ಇದು ಒಂದು ಒಕ್ಕೂಟ. ನಾವೀಗಂತೂ ಕೇಂದ್ರದಲ್ಲಿ ಬಿಜೆಪಿ ಗೌರ್ಮೆಂಟ್ ಇದೆ ಅಂತೇಳಿ, ಅದು ಬಿಜೆಪಿ ಗವರ್ಮೆಂಟ್ ಅನ್ನೋಕ್ಕಿಂತ ಎನ್ಡಿಎ ಅಂತಂದ್ರೆ ಸೂಕ್ತವಾದ. ಯಾಕಂದ್ರೆ ಅಲ್ಲಿ ಬಿಜೆಪಿಯವರು ಅಷ್ಟೇ ಇಲ್ಲದೆ ಅಲ್ಲಿ ಇನ್ನುಳಿದಂತವರ ಮಿತ್ರ ಪಕ್ಷಗಳು ಸಹಿತ ಅಲ್ಲಿ ಆ ಸರ್ಕಾರದಲ್ಲಿ ಭಾಗಿಯಾಗಿದ್ದಾವೆ. ಸರಿನಾ? ಓಕೆ, ಒಟ್ಟು 38 ಪಕ್ಷಗಳು ಅಂತ ಹೇಳಿದೆ. ಇದು 1998. ಬಟ್ ಇನ್ 2004ರಲ್ಲಿ ಸೋನಿಯಾ ಗಾಂಧಿ ಅವರು, ಯಾರು ಸರ್? ಸೋನಿಯಾ ಗಾಂಧಿ. ಅಲ್ಲಿ ಹಂಗ ಅಟಲ್ ಬಿಹಾರಿ ವಾಜಪೇಯಿ ಮಾಡಿದ್ರಲ್ಲಂಗ 2004ರಲ್ಲಿ ಈ ಸೋನಿಯಾ ಗಾಂಧಿ ಅವರು ಅವರೊಂದು ಯುಪಿಎ ಅಂತ ಒಂದು ಪಕ್ಷಗಳನ್ನ ಒಂದು ಗುಂಪನ್ನ ಸ್ಥಾಪಿಸಿದ್ರು. ಯುಪಿಎ ಅಂತೇಳಿ, ಯುಪಿಎ ಅಂತಂದ್ರ ಯುನೈಟೆಡ್ ಪ್ರೋಗ್ರೆಸಿವ್ ಅಲೈನ್ಸ್ ಅಂತೇಳಿ. ಯುಪಿಎ ಅಂತಂದ್ರೆ ಏನು? ಯುನೈಟೆಡ್ ಪ್ರೋಗ್ರೆಸಿವ್ ಅಲೈನ್ಸ್. ಹಂಗಂದ್ರೆ ಏನು? ಯುನೈಟೆಡ್ ಪ್ರೋಗ್ರೆಸಿವ್ ಅಲೈನ್ಸ್ ಅಂತಂದ್ರೆ ಇದೊಂದು ಸಂಯುಕ್ತ ಪ್ರಗತಿಪರ ಒಕ್ಕೂಟ ಅಂತ. ಇದು ಸಂಯುಕ್ತ ಪ್ರಗತಿಪರ ಒಕ್ಕೂಟ. ಯಾಕೆ ಅಂದ್ರೆ ಇದೇನು ಎನ್ಡಿಎ ಅಂತ ಸ್ಥಾಪನೆ ಆಗಿತ್ತ 1998ನಲ್ಲಿ? ಇದನ್ನು ಸ್ಥಾಪನೆ ಮಾಡ್ಕೊಂಡು ಅಟಲ್ ಬಿಹಾರಿ ವಾಜಪೇಯಿ ಅವರು 1998 PM ಆದ್ರು. ಅದಾದ ನಂತರ ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತೆ 1999ರಿಂದ 2004ರ ಅವಧಿಯಲ್ಲಿ ಅವರು PM ಆಗಿದ್ರು, ಭಾರತದ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಆ ಸಂದರ್ಭದಲ್ಲಿ ಅವರು ಪ್ರಬಲ ನಾಯಕ ಅಟಲ್ ಬಿಹಾರಿ ವಾಜಪೇಯಿ, ಆ ಪ್ರಬಲ ನಾಯಕರಾಗಿದ್ದಂತ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಎದುರಿಸಬೇಕು ಅಂತ ಹೇಳಿ ಸೋನಿಯಾ ಗಾಂಧಿ ಅವರು ಸಮಾನ ಮನಸ್ಕ ಪಕ್ಷಗಳ ಒಂದು ಗುಂಪನ್ನ ಕಟ್ತಾರೆ. ಅದಕ್ಕೆ ಏನಂತ ಕರೀತಾರೆ? ಯುನೈಟೆಡ್ ಪ್ರೋಗ್ರೆಸಿವ್ ಅಲಿಯನ್ಸ್. ಕಾಂಗ್ರೆಸ್ ಅನ್ನ ಎದುರಿಸುವ ಉದ್ದೇಶದಿಂದ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ನ್ಯಾಷನಲ್ ಡೆಮೊಕ್ರಾಟಿಕ್ ಅಲೈನ್ಸ್ ಅನ್ನ ಸ್ಥಾಪನೆ ಮಾಡಿದ್ರೆ, ಈ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಎದುರಿಸಬೇಕು ಎಲ್ಲರೂ ಒಗ್ಗಟ್ಟಾಗಿ ಅಂತೇಳಿ ಯುನೈಟೆಡ್ ಪ್ರೋಗ್ರೆಸಿವ್ ಅಲೈನ್ಸ್ ಅಂತೇಳಿ ಯಾರು ಸ್ಥಾಪನೆ ಮಾಡ್ತಾರೆ? ಸೋನಿಯಾ ಗಾಂಧಿ ಸ್ಥಾಪನೆ ಮಾಡಿದ್ರು. ಯಾವಾಗಿದು? 2004ರಲ್ಲಿ. ಸರಿ,
2004 ಸೋನೆಯನ್ನು ಸ್ಥಾಪನೆ ಮಾಡಿದ್ರು, ಅದರ ಜೊತೆಗೆ ಈ ಒಕ್ಕೂಟ ಅಧಿಕಾರ ಕೂಡ ಬರ್ತದೆ. 2004 ಹಿಡಿದು 2014 ಈ ಯುಪಿಎ ಒಕ್ಕೂಟದ ಪ್ರಧಾನಿಯಾಗಿ ಒಕ್ಕೂಟದ ಆಯ್ಕೆಯಾದಂತ ಮನಮೋಹನ್ ಸಿಂಗ್ ಅವರು ದೇಶದ ಪ್ರಧಾನಿಯಾಗಿದ್ದರು 10 ವರ್ಷಗಳ ಕಾಲ. ಇದೆಲ್ಲ ಆಯಿತು. ಅದರ ನಂತರದ ಕಾಲದಲ್ಲಿ ಬದಲಾವಣೆಯಾಗಿ ಮತ್ತೆ ಎನ್ಡಿಎ ಗೌರ್ಮೆಂಟ್ ಅಧಿಕಾರಕ್ಕೆ ಬರ್ತದೆ. ನರೇಂದ್ರ ಮೋದಿ ಅವರು ಇಡೀ ದೇಶದಲ್ಲಿ ಅತ್ಯಂತ ಪ್ರಬಲ ನಾಯಕ, ಎದುರಿಸಲಾರದಂತ ನಾಯಕ ಅಂತ ಹೇಳಿ ಗುರುತಿಸಿಕೊಂಡ್ರು. ಆ ಸಂದರ್ಭದಲ್ಲಿ 10 ವರ್ಷಗಳ ಕಾಲ, ಈ 9 ವರ್ಷ ಆಗದ, ಇನ್ನೊಂದು ವರ್ಷ ಅಧಿಕಾರಾವಧಿ ಇದೆ, 8 ವರ್ಷ ಅದನ್ನು ಕೂಡ ಪೂರ್ಣಗೊಳಿಸ್ತಾರೆ ನರೇಂದ್ರ ಮೋದಿ ಅವರು 10 ವರ್ಷಗಳ ಕಾಲ. ಆದರೆ ನರೇಂದ್ರ ಮೋದಿ ಅವರನ್ನ ಎದುರಿಸಬೇಕು ಅಂತೇಳಿ ಇನ್ನುಳಿದಂತ ವಿರೋಧ ಪಕ್ಷಗಳು ಏನಿದಾವೆ, ಆ ವಿರೋಧ ಪಕ್ಷಗಳು ನಿನ್ನೆ ಜುಲೈ 17-18 ಬೆಂಗಳೂರಿನಲ್ಲಿ ಸಭೆ ನಡೆಸಿ ಇದೇನು ಯುಪಿಎ ಅಂತಿತ್ತು, ಈಗ ಯುಪಿಎಕ್ಕಿಂತ ಹೆಚ್ಚಾಗಿ ಇನ್ನೊಂದು ಅವರು ಒಕ್ಕೂಟವನ್ನ ಮಾಡ್ಕೊಳ್ತಾರೆ, ಇಂಡಿಯಾ ಅಂತ ಹೊಸ ಒಕ್ಕೂಟ. ನರೇಂದ್ರ ಮೋದಿ ಅವರ ವಿರುದ್ಧ ಇಲ್ಲ ಅವ್ರ ವಿರೋಧ ಪಕ್ಷಗಳೆಲ್ಲ ಸೇರಿ ಇಂಡಿಯಾ ಅಂತಕ್ಕಂಥ ಒಂದು ಒಕ್ಕೂಟವನ್ನ ರಚನೆ ಮಾಡಿದ್ರು. ಇಂಥವುಗಳನ್ನ ಎಕ್ಸಾಮ್ನೆ ಕೇಳ್ತಿರೋದು. ಇಂಡಿಯಾ ಇದು ರಾಜಕೀಯ ವಿಷಯ ಆದರೂ ಸಹಿತ ಇದು ನಮ್ಮ ದೇಶದ ರಾಜಕೀಯ ವಿಷಯ, ಏನು ಅಮೆರಿಕದಲ್ಲಿದು, ಏನು ಪಾಕಿಸ್ತಾನದಲ್ಲಿದು, ಇದು ಒಂದಿಷ್ಟು ಮಂದಿ ಹೇಳ್ತಿರ್ತಾರೆ ಇಂಥವೆಲ್ಲ ಏನು ಕೇಳಲ್ಲ ಎಕ್ಸಾಮ್ನಾಗ ಅಂತೇಳಿ. 2017 ಕೆಎಸ್ ಮೇನ್ಸ್ ಟೈಮ್ನಲ್ಲಿ ಲಿಂಗಾಯತ ಧರ್ಮದ ಬಗ್ಗೆ ಭಾರಿ ಇಶ್ಯೂ ಆಗಿತ್ತು. ಅದೇ ಇಶ್ಯೂನ ಕೆಎಸ್ ಮೇನ್ಸ್ ಒಳಗೆ ಎಸ್ಸೆ ಕೇಳಿದ್ರು. ಓಕೆನಾ, ಹಂಗ ಈ ಕ್ವಶನ್ಸ್ ಅನ್ನ ಕೇಳಿದ್ರು. ಇಲ್ಲಿ ಇಂಡಿಯಾ ಅಂತ, ಇಂಡಿಯಾ ಅಂತಂದ್ರೆ ಏನು, ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿವ್ ಅಲೈನ್ಸ್ ಅಂತ ಹೇಳಿ. ಇಂಡಿಯಾ ಅಂದ್ರೆ ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿವ್ ಅಲೈನ್ಸ್ ಅಂತ ಹೇಳಿ, ಅದನ್ನ ನೆನ್ಪಿಟ್ಟುಕೊಡ್ರಿ, ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿವ್ ಅಲೈನ್ಸ್. ಅದನ್ನ ಕನ್ನಡದ ಕೂಡ ಹೇಳ್ಬೋದು, ಭಾರತೀಯ ರಾಷ್ಟ್ರೀಯ ಅಭಿವೃದ್ಧಿಶೀಲ ಎಲ್ಲರನ್ನು ಒಳಗೊಳ್ಳುವ ಮೈತ್ರಿಕೂಟ ಅಂತ ಹೇಳಿ, ಎಲ್ಲರನ್ನು ಒಳಗೊಳ್ಳುವ ಮೈತ್ರಿಕೂಟ ಅಂತ ಹೇಳಿ ಈ ರೀತಿ ಹೇಳ್ತಿರ್ತಾರೆ. ಅಂದ್ರೆ ಒಂದ್ ಕಡೆ ಎನ್ಡಿಎ, ಇನ್ನೊಂದ್ ಕಡೆಗೆ ಇಂಡಿಯಾ. ಇಲ್ಲಿವರೆಗೆ ಎನ್ಡಿಎ ವರ್ಸಸ್ ಯುಪಿ ಅಂತಿತ್ತು, ಇಲ್ಲಿ ಇಳಿದ ಎನ್ಡಿಎ ವರ್ಸಸ್ ಇಂಡಿಯಾ. ಇಲ್ಲಿ ವಿರೋಧ ಪಕ್ಷಗಳು ಒಂದು ಭಾವನಾತ್ಮಕ ಆಟವನ್ನು ಕೂಡ ಆಡ್ತಾ ಇದ್ದಾವೆ. ಯಾವ ರೀತಿ ಭಾವನಾತ್ಮಕ ಆಟ ಅಂತ ನಾವು ನೋಡಿದಾಗ, ಎನ್ಡಿಎ ವರ್ಸಸ್ ಇಂಡಿಯಾ, ಎನ್ಡಿಎ ವರ್ಸಸ್ ಇಂಡಿಯಾ ಅಂತಂದಾಗ ಇಲ್ಲಿ ಏನಾದರೂ ಅವರು ಟೀಕೆ ಮಾಡಕ್ ಹೋದಂತ ಸಂದರ್ಭದಲ್ಲಿ ಇಂಡಿಯಾನ ವರ್ಡ್ ಅನ್ನು ಟೀಕೆ ಮಾಡಬೇಕಂತ ಸಂದರ್ಭ ಬರುತ್ತದೆ ಎನ್ಡಿಎದವರಿಗೆ. ಹಿಂಗೊಂದು ಭಾವನಾತ್ಮಕವಾದಂತ ಒಂದು ಒಂದು ಆಲೋಚನೆ ಇಟ್ಕೊಂಡು ಈ ರೀತಿಯಾಗಿ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಒಂದು ಒಕ್ಕೂಟ ಸ್ಥಾಪನೆ ಮಾಡ್ಯಾರ. ಹಾಗಾದ್ರೆ ಇಲ್ಲಿ ಇದೇನು ಇಂಡಿಯಾ ಅಂತ ಹೇಳಿದಲ್ಲ, ಬೆಂಗಳೂರು ಸಭೆ ನಡೀತು, ಇಲ್ಲಿ ಎಷ್ಟು ಪಕ್ಷಗಳು ಭಾಗವಹಿಸಿದ್ದು ಅಂತ ಕೇಳಿದ್ರೆ ಸುಮಾರು 24-26 ಪಕ್ಷಗಳು. ಎನ್ಡಿಎ ಒಕ್ಕೂಟದಲ್ಲಿ 38 ಆಗಿದ್ರೆ ಇಲ್ಲಿ 26 ಪಕ್ಷಗಳು ಇಲ್ಲಿ ಭಾಗವಹಿಸಿರುತ್ತವೆ. ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಟುಕೊಳ್ಬೇಕಾಗ್ತದೆ. ಇದಷ್ಟೇ ಅಲ್ಲದೆ ಸ್ವಲ್ಪ ಇನ್ನೊಂದು ಸುದ್ದಿಯನ್ನ ತಗೊಂಡು, ಇನ್ನೊಂದು ಪತ್ರಿಕೆಗಳ ಸುದ್ದಿಯನ್ನು ತಗೊಂಡ್ರೆ ಹಿಂದೆನೂ ಕೂಡ ಈ ರೀತಿಯಾದ ಮೈತ್ರಿಕೂಟಗಳು ಆಗಿದ್ದು, ಇಲ್ಲೊಂದು ಸುದ್ದಿ ಅದ, ಹಿಂದೆನೂ ಕೂಡ ಮೈತ್ರಿಕೂಟ ಆಗಿದ್ದು. ಇಲ್ಲಿ ಸುದ್ದಿ ನ್ಯೂಸ್ ಒಂದು ಪೇಪರ್ ಕಟಿಂಗ್ ತಗೊಂಡಿದ್ದೀನಿ ನಾನು, ಏನಿದೆ ನೋಡು, ಕೇಂದ್ರದಲ್ಲಿ ಸುದೀರ್ಘವಾಗಿ ಅಧಿಕಾರ ಅನುಭವಿಸಿದ ಆಡಳಿತ ಪಕ್ಷಗಳಿಗೆ ಕಾಲಕಾಲಕ್ಕೆ ಪ್ರತಿಪಕ್ಷಗಳ ಮಹಾಮೈತ್ರಿ ಸವಾಲಾಗಿ ಪರಿಣಮಿಸಿರುವುದನ್ನು ದೇಶದ ರಾಜಕೀಯ ಚರಿತ್ರೆ ಮತ್ತೆ ಮತ್ತೆ ನೆನಪಿಸುತ್ತದೆ. ಈಗ ನರೇಂದ್ರ ಮೋದಿ ಅವರು ಸ್ಟ್ರಾಂಗ್, ಸರಿ, ಪ್ರೆಸೆಂಟ್ ನರೇಂದ್ರ ಮೋದಿ ಅವರು ಎದುರಿಸುವಂತ ಲೀಡರ್ ಯಾರಿಲ್ಲ, ಆದರೆ ಈ ಎಲ್ಲಾ ಪಕ್ಷಗಳು ಒಗ್ಗೂಡ್ತಾವೆ ಅಂತಂದ್ರೆ ಹಿಂದೆನೂ ಕೂಡ ಇಂದಿರಾ ಗಾಂಧಿ ಅಂತವರು, ರಾಜೀವ್ ಗಾಂಧಿ ಅಂತ ನಾಯಕರು ಕೂಡ ಸ್ವತಂತ್ರ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆ ಕಾರಣಕ್ಕಾಗಿ ಯಾವುದೇ ಒಂದು ಎಷ್ಟೇ ಪ್ರಬಲ ನಾಯಕರಾದರೂ ಕೂಡ ಇಂಥ ಒಂದು ವಿರೋಧ ಪಕ್ಷಗಳ ಒಕ್ಕೂಟ ರಚನೆಯಾದಾಗ ಅದು ಅವರಿಗೆ ಸ್ವಲ್ಪ ಹಿನ್ನಡೆ ಅಂತಾನೆ ಹೇಳಬೇಕು. ಇಲ್ಲಿ ನೋಡ್ರಿ, ಈಗ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಇಂಡಿಯಾ ಕೂಟ ಮೊಳಗಿಸಿದ ರಣಕಹಳೆ ಚರಿತ್ರೆಯನ್ನು ಮರುಕಲಿಸಲಿದೆಯೇ ಎನ್ನುವುದು ಸದ್ಯದ ಪ್ರಶ್ನೆ. ಮುಂದೇನಾಗ್ತದೆ ಬೇರೆಯವರು, ಬಟ್ ಇಲ್ಲಿ ಏನಾಗ್ತದೆ ಅನ್ನೋದ್ರ ಬಗ್ಗೆ ಕ್ವಶನ್. ಇಲ್ಲಿ ಅದನ್ನು ಪ್ರತಿಪಕ್ಷಗಳ ಒಗ್ಗಟ್ಟಿನ ಹಿಂದಿನ ಸರಳ ಸೂತ್ರ ಅನ್ಕೊಟ್ಟರು. ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿ ಕಳೆದ 2014 ಲೋಕಸಭಾ ಚುನಾವಣೆಯಲ್ಲಿ ಶೇಕಡ 38.5 ಹಾಗೂ 2019 ಚುನಾವಣೆಯ 45% ಮತಗಳನ್ನು ಪಡೆದಿತ್ತು. ಓಕೆನಾ, ಅಂದ್ರೆ 14-19 ಜಾಸ್ತಿ ಆಗಿದೆ ಪಡೆದಿತ್ತು. ಕಾಂಗ್ರೆಸ್ ಸೇರಿದಂತೆ ಇತರ ಎಲ್ಲ ದೊಡ್ಡ ಮತ್ತು ಸಣ್ಣ ಪಕ್ಷಗಳು 2014 61.5, 2019 55% ಮತ ಪಡೆದಿದ್ದು ಒಗ್ಗಟ್ಟು ಇಲ್ಲದ ಕಾರಣಕ್ಕಾಗಿ ಎನ್ಡಿಎ ವಿರುದ್ಧ ಮುಗ್ಗರಿಸಿದ್ರು ಅಂತಿದೆ. 2024 ಸಂಸತ್ ಚುನಾವಣೆಯಲ್ಲಿ ಎಲ್ಲ ಪ್ರತಿಪಕ್ಷಗಳು ಒಂದಾದರೆ ಶೇಕಡ 55 ಮತಗಳನ್ನು ಗೆದ್ದು ಮತ್ತೆ ಅಧಿಕಾರಕ್ಕೆ ಬರಬಹುದು ಎನ್ನುವುದು ಪ್ರತಿಪಕ್ಷಗಳ ವಿಶ್ವಾಸ. ಇದು ರಾಜಕೀಯ ವಿಶ್ಲೇಷಣೆ. ಆದರೆ ನಾನು ಹೇಳಿದೆ, ಹಿಂದೆನೂ ಕೂಡ ಇಂಥ ರಚನೆ ಆಗಿದ್ದು ಅಂತೇಳಿ. ಇಂದಿರಾ ಗಾಂಧಿ ಅವರು ದುರ್ಗಿ ಅವತ್ತಿನ ಈಗ ನರೇಂದ್ರ ಮೋದಿ ಅಂತ ಪ್ರಬಲರಾಗಿದ್ದಾರೋ ಅವತ್ತಿನ ಕಾಲದಾಗ ಇಂದಿರಾ ಗಾಂಧಿ ಅವರು ಬಹಳ ಪ್ರಬಲ, ಈಗಿನಕ್ಕಿಂತ ಜಾಸ್ತಿ ಸ್ಟ್ರಾಂಗ್ ಅವರು. ಅವತ್ತಿನ ಕಾಲದಾಗ ಏನ್ ಮಾಡ್ಬೇಕಂತ ಡಿಸಿಷನ್ ತಗೋತಾರೆ, ಅದು ಮಾಡ್ತಿದ್ರು ಅವರು. ಆ ಇಂದಿರಾ ಗಾಂಧಿ ಅವರು ನಿಮ್ಗೆಲ್ಲ ಗೊತ್ತಿರೋ ಹಾಗೆ 1975-77 ತುರ್ತು ಪರಿಸ್ಥಿತಿಯನ್ನು ಹೇರಿದ್ರು. ಈ ತುರ್ತು ಪರಿಸ್ಥಿತಿಯನ್ನ ಹೇರಿದ ನಂತರ ಆ ಇಂದಿರಾ ಗಾಂಧಿ ಅವ್ರನ್ನ ಅಷ್ಟು ಈಸಿಯಾಗಿ ಎದುರಿಸೋದು ಕಷ್ಟ ಇತ್ತು. ಆ ಸಂದರ್ಭದಲ್ಲಿ 1977 ಚುನಾವಣೆ ಬಂತು. ಚುನಾವಣೆ ಬಂದಾಗ 10 ಪಕ್ಷಗಳು ಒಗ್ಗಟ್ಟಾಗಿ
ಇಂದಿರಾ ಗಾಂಧಿ ಅವರ ವಿರುದ್ಧ 10 ಪಕ್ಷಗಳು ಒಗ್ಗಟ್ಟಾಗಿ ಜನತಾ ಪರಿವಾರ ಅಂತ ಹೇಳಿ ರಚನೆ ಮಾಡ್ಕೊಳ್ಳತು ಏನು ಜನತಾ ಪರಿವಾರ 10 ಪಕ್ಷಗಳು ಸೇರಿ ಜನತಾ ಪರಿವಾರ ಅಂತ ಹೇಳಿ ಒಂದು ಒಂದು ಒಕ್ಕೂಟವನ್ನ ಮಾಡ್ಕೊಳ್ಳತು ಇದು ಹಿಂದೆ ಇಂದಿರಾ ಗಾಂಧಿ ಅವರ ವಿರುದ್ಧ ವಿರೋಧ ಪಕ್ಷಗಳು ಮಾಡ್ಕೊಂಡಂತ ಒಂದು ಒಕ್ಕೂಟ ಇದು 1977 ಅಷ್ಟೇ ಅಲ್ಲದೆ 1977 ಚುನಾವಣೆಯಲ್ಲಿ ಅಧಿಕಾರಕ್ಕೆ ಕೂಡ ಬರ್ತವೆ 81 ವರ್ಷದ ಮೊರಾರ್ಜಿ ದೇಸಾಯಿ ಅವರು ದೇಶದ ಪ್ರಧಾನಿಯಾದರು ಇದು ಇವರು ಮೊತ್ತ ಮೊದಲ ದೇಶದ ಮೊತ್ತ ಮೊದಲ ಕಾಂಗ್ರೆಸ್ ಏತರ ಪ್ರಧಾನಮಂತ್ರಿ ಅಂತ ಕೂಡ ಹೇಳಬಹುದು ಯಾರನ್ನ ಮೊರಾರ್ಜಿ ದೇಸಾಯಿರನ್ನ ನಂತರ ಅವರವರ ನಡುವಿನ ಕಿತ್ತಾಡದಿಂದಾಗಿ ಮೂರೇ ವರ್ಷಕ್ಕೆ ಆ ಸರ್ಕಾರ ಬಿದ್ದು ಹೋಯಿತು ಮೂರೇ ವರ್ಷಕ್ಕೆ ಸರ್ಕಾರ ಬಿದ್ದು ಹೋಯಿತು ಅದು ಬೇರೆ ಸರಿನಾ ಇನ್ನಿಲ್ಲಿದೆ ನೋಡಿ ಇನ್ನೊಂದು 1989 ರಾಜೀವ್ ಗಾಂಧಿ ಸೋಲು ವಿಪಿ ಸಿಂಗ್ ಪ್ರಧಾನಿ 1989 ಸಂಸತ್ ಚುನಾವಣೆ ಆರಂಭದಲ್ಲಿ ಎರಡು ಪಕ್ಷಗಳ ಕಣದಲ್ಲಿದ್ದವು ಕಾಂಗ್ರೆಸ್ ಬಿಜೆಪಿ ಅದೇ ಸಮಯದಲ್ಲಿ ಹಲವಾರು ಪಕ್ಷಗಳ ಒಕ್ಕೂಟದೊಂದಿಗೆ ನ್ಯಾಷನಲ್ ಫ್ರಂಟ್ ರಚಿಸಲಾಯಿತು ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡನ್ನು ಬಿಟ್ಟು ನ್ಯಾಷನಲ್ ಫ್ರಂಟ್ ರಚನೆ ಆಗ್ತದೆ ಈ ಸಿನಿಮಾ ನಟರಾಗಿರ್ತಕ್ಕಂಥ ಎನ್ ಟಿ ರಾಮರಾವ್ ಎನ್ ಟಿ ಆರ್ ಅಂತ ಹೇಳ್ತೀವಲ್ಲ ಅವರು ಅಧ್ಯಕ್ಷರಾಗಿದ್ದರು ಅವರು ಅಧ್ಯಕ್ಷರಾಗಿದ್ದರು ವಿ ಪಿ ಸಿಂಗ್ ಅವರು ಇದರ ಸಂಚಾಲಕರಾಗಿದ್ದರು ರಾಷ್ಟ್ರೀಯ ರಂಗ ಪ್ರಮುಖವಾಗಿ ಜನತಾದಲ್ಲ ಭಾರತೀಯ ರಾಷ್ಟ್ರೀಯ ಸಮಾಜವಾದಿ ಪಕ್ಷದ ಒಗ್ಗೂಡುವಿಕೆಯಿಂದ ಉದಯಿಸಿತ್ತು ಆಂಧ್ರ ಪ್ರದೇಶದಲ್ಲಿ ಟಿಡಿಪಿ ತಮಿಳುನಾಡಿನಲ್ಲಿ ಡಿಎಂಕೆ ಅಸ್ಸಾಂ ಗಣ ಪರಿಷತ್ ಇದರ ಭಾಗವಾಗಿದ್ದು ಲೋಕಸಭಾ ಚುನಾವಣೆಯಲ್ಲಿ ಈ ವಿ ಪಿ ಸಿಂಗ್ ಸರ್ಕಾರ ಬರ್ತದೆ ಅಂತ ಹೇಳಿ ಅಂದ್ರೆ ಹಿಂದೇನು ಕೂಡ ಪ್ರಬಲ ನಾಯಕರ ವಿರುದ್ಧ ಮೈತ್ರಿಯನ್ನ ಮಾಡಿಕೊಂಡು ಏನ್ ಮಾಡಿದ್ದಾರೆ ವಿರೋಧ ಪಕ್ಷಗಳು ಅಧಿಕಾರಕ್ಕೆ ಬಂದಂತ ಉದಾಹರಣೆ ಇರೋದ್ರಿಂದಾಗಿ ಈಗೂ ಕೂಡ ಇದು ಇಂಡಿಯಾ ಅಂತಕ್ಕಂತ ಒಂದು ಹೊಸ ಮೈತ್ರಿ ಕೂಟ ರಚನೆಯಾಗಿದೆ ಇಂಡಿಯಾ ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿವ್ ಅಲೈನ್ಸ್ ಅಂತ ಹೇಳಿ ಇದು ಫುಲ್ ಫಾರ್ಮ್ ಇಟ್ಬಿಟ್ಟುಕೊಳ್ಳಿ ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿವ್ ಅಲೈನ್ಸ್ ಎನ್ ಡಿ ಅಂದ್ರೆ ನ್ಯಾಷನಲ್ ಡೆಮೋಕ್ರಾಟಿಕ್ ಅಲೈನ್ಸ್ ಅಂತ ನಾನು ಹೇಳಿದ್ದೆ ಓಕೆನಾ ಈ ರೀತಿಯಾಗಿ ಈ ಸುದ್ದಿಗಳನ್ನ ನಾವು ನೋಡ್ತಾ ಹೋದ್ರೆ ಇದರೊಳಗೆ ಬರುವಂತ ಅಂಶಗಳನ್ನ ನಾವು ನೋಡ್ತಾ ನೋಡ್ತಾ ಹೋದ್ರೆ ನಮಗೆ ಪರೀಕ್ಷೆಗೆ ಬಹಳ ಅನುಕೂಲ ಆಗ್ತದೆ ನೆಕ್ಸ್ಟ್ ನಾವು ಇನ್ನೊಂದು ಸುದ್ದಿಯನ್ನ ನೋಡೋಣ ಹಾ ಎಸ್ ಸರ್ ಕಿಸಾನ್ ಸಮ್ಮಾನ್ ಸ್ಥಗಿತಕ್ಕೆ ಸಿದ್ದರಾಮಯ್ಯ ಸಮರ್ಥನೆ ಅಂತ ಸುದ್ದಿ ಅದ ಕಿಸಾನ್ ಈ ಸುದ್ದಿಯನ್ನ ಆಮೇಲೆ ನೋಡೋಣ ಸುದ್ದಿಯನ್ನು ಆಮೇಲೆ ನೋಡೋಣ ಆದರೆ ನಂತರ ನಾವೇನು ಮಾಡೋಣ ಇಲ್ಲಿ ಪತ್ರಿಕೆಯನ್ನು ನೋಡೋಣ ಇದು ಒಂದು ಮೊದಲು ಒಂದು ನ್ಯೂಸ್ ನೋಡೋಣ ಜಿ ಕೆ ಪಾಯಿಂಟ್ ನೋಡೋಣ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಅಂತ ಹೇಳ್ತದೆ ಇದೊಂದು ಯೋಜನೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಥವಾ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಂತೇಳಿ 2019 ಫೆಬ್ರವರಿ ತಿಂಗಳ 24ನೇ ತಾರೀಕು 2019 ಫೆಬ್ರವರಿ 24 ಫೆಬ್ರವರಿ 24ಕ್ಕೆ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಈ ಯೋಜನೆ ಜಾರಿ ಮಾಡ್ತದೆ ಏನು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಅಂತೇಳಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಈ ಯೋಜನೆ ಉದ್ದೇಶ ಏನಂದ್ರೆ ಮೊದಲು ಏನ್ ಮಾಡಿದ್ರು 2 ಹೆಕ್ಟೇರ್ ಭೂಮಿಯನ್ನ ಹೊಂದಿರುವಂತ ರೈತರು 2 ಹೆಕ್ಟೇರ್ ಭೂಮಿಯನ್ನ ಹೊಂದಿರುವಂತ ರೈತರು ಎಷ್ಟು ಹೇಳಿದೆ ನಾನು 2 ಹೆಕ್ಟೇರ್ 2 ಹೆಕ್ಟೇರ್ ಭೂಮಿಯನ್ನ ಹೊಂದಿರುವಂತ ರೈತರು ರೈತರಿಗೆ ವರ್ಷಕ್ಕೆ 6,000 ರೂಪಾಯಿ ವರ್ಷಕ್ಕೆ 6,000 ಅಂದ್ರೆ 4 ತಿಂಗಳಿಗೊಮ್ಮೆ ಅವರ ಅಕೌಂಟ್ಗೆ ನೇರವಾಗಿ ಡಿಬಿಟಿ ಅಂತ ಹೇಳಿದ್ನಲ್ಲ ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಡಿಬಿಟಿ ಮೂಲಕ ಎಷ್ಟು ಅಂತ ಹೇಳಿದೆ 6,000 ರೂಪಾಯಿಗಳನ್ನ ಅವರ ಅಕೌಂಟ್ಗೆ ಕೊಡುವಂತ ಒಂದು ಯೋಜನೆ ಹಾಕುವಂತ ಯೋಜನೆ ಯಾವುದು ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂತೇಳಿ ಅವಾಗ ಜಾರಿ ಆಯ್ತು ಇದು 2019 ನಮ್ಮ ಕರ್ನಾಟಕ ಸರ್ಕಾರ ಏನ್ ಮಾಡ್ತದೆ ಕರ್ನಾಟಕ ಸರ್ಕಾರ ಏನ್ ಮಾಡಿತು ಈ 6,000ಕ್ಕೆ ಪ್ಲಸ್ 4,000 ಸೇರಿಸಿದ್ರು 4,000 ಸೇರಿಸಿ ರೈತರಿಗೆ ವರ್ಷಕ್ಕೆ 6,000 ಇತ್ತಲ್ಲ ಈಗ ವರ್ಷಕ್ಕೆ ಟೋಟಲ್ 10,000 ಕೊಡಕ್ ಸ್ಟಾರ್ಟ್ ಮಾಡಿದ್ರು ಇದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಲ್ಲಿವರೆಗೆ ಒಟ್ಟು ಈ ಯೋಜನೆಯ ಫಲಾನುಭವಿ ರೈತರು ಎಷ್ಟು ಜನ ಅಂತಂದ್ರೆ 11.78 ಕೋಟಿ ಅಂದ್ರೆ 11.78 ಕೋಟಿ ಜನ ರೈತರು ಈ ಯೋಜನೆಯ ಫಲಾನುಭವಿಗಳು ಎಷ್ಟು ಹೇಳಿದೆ ನಾನು 11.78 ಕೋಟಿ ಜನ ರೈತರು 11.78 ಕೋಟಿ ರೈತರು ಈ ಯೋಜನೆ ಫಲಾನುಭವಿಗಳು ಈ ಯೋಜನೆಗೆ ಖರ್ಚು ಸುಮಾರು ಇಲ್ಲಿವರೆಗೆ 1.8 ಲ್ಯಾಕ್ಸ್ ಕ್ರೋರ್ ಅಂದ್ರೆ 1.8 ಲಕ್ಷ ಕೋಟಿ ರೂಪಾಯಿ ಈ ಯೋಜನೆಗೆ ಇಲ್ಲಿವರೆಗೆ ಖರ್ಚಾದಂತ ಹಣ 1.8 ಲಕ್ಷ ಕೋಟಿ ರೂಪಾಯಿ ಇದು ಸಂಪೂರ್ಣ ಕೇಂದ್ರ ಸರ್ಕಾರ ಯೋಜನೆ ಆಗಿತ್ತು 4,000 ರೂಪಾಯಿಯಿಂದ ರಾಜ್ಯ ಸರ್ಕಾರ ಕೊಡ್ತಿತ್ತು ಓಕೆ ಇದು ಪಿ ಎಂ ಕಿಸಾನ್ ಈಗ ನಾವು ಈ ಸುದ್ದಿಗೆ ಬರೋಣ ಕಿಸಾನ್ ಸಮ್ಮಾನ್ ಸ್ಥಗಿತಕ್ಕೆ
ಸಿದ್ದರಾಮಯ್ಯ ಸಮರ್ಥನೆ ಅಂತ ಹೇಳಿದೆ. ನೋಡಿ, ಎಲ್ಲ ರೈತರಿಗೂ ಅನುಕೂಲವಾಗುವಂತಹ ಯೋಜನೆಗಳ ಅನುಷ್ಠಾನಕ್ಕೆ ಒತ್ತು ನೀಡುವ ಉದ್ದೇಶದಿಂದ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯಡಿ ವಾರ್ಷಿಕ ತಲಾ 4,000 ನೀಡುವ ಯೋಜನೆ ಸ್ಥಗಿತಗೊಳಿಸಲಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯ ಸಮರ್ಥಿಸಿಕೊಂಡಿದ್ದಾರೆ. ವಿಧಾನಸಭೆಯಲ್ಲಿ ಮಂಗಳವಾರ ಮಾತನಾಡಿದ ಸಿಎಂ, ರಾಜ್ಯದಲ್ಲಿ 87 ಲಕ್ಷ ರೈತ ಕುಟುಂಬಗಳಿವೆ. ನೋಡ್ರಿ, ಕರ್ನಾಟಕದಲ್ಲಿರುವ ರೈತ ಕುಟುಂಬಗಳ ಸಂಖ್ಯೆ ಎಷ್ಟು? 87 ಲಕ್ಷ. ಆದರೆ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ 51 ಲಕ್ಷ ರೈತರಿಗೆ ಮಾತ್ರ ಅನುಕೂಲವಾಗುತ್ತಿದೆ. ಎಲ್ಲಾ ರೈತರಿಗೆ ಯೋಜನೆ ಲಾಭ ಸಿಗುತ್ತಿಲ್ಲ. ಅಂದ್ರೆ ಇದೇನು ಕಿಸಾನ್ ಸಮ್ಮಾನ್ ಯೋಜನೆ ಅದಲ್ಲ, ದಿ ಬೆಸ್ಟ್ ಪ್ಲಾನ್ ಅದು. ನಮ್ಮ ಹಳ್ಳಿಯ ರೈತರೆಲ್ಲ ಹೋಗಿ ಆ ದುಡ್ಡನ್ನು ತಗೊಂಡ್ಬರ್ಬೇಕಾದ್ರೆ ಮೋದಿ ರೊಕ್ಕ ಅಂತಿರ್ತಾರೆ. ಮೋದಿ ರೊಕ್ಕ ಈಗ ಮತ್ತೆ ಈಗ ಹೆಣ್ಮಕ್ಳಿಗೆ 2,000 ಕೊಡಕತ್ತಾರೆ, ಇದಕ್ಕೂ ಮತ್ತೆ ಅವ್ರಿಗೆ ಸಿದ್ದರಾಮಯ್ಯ ಲೆಕ್ಕ ರೊಕ್ಕ ಅಂದಿಂಗ್ ಅನ್ಬಹುದು. ಆ ಜನ ಏನು ದುಡ್ಡು ಕೊಡ್ತಾ ಇದಾರಲ್ಲ, ಟೋಟಲ್ 87 ಲಕ್ಷ ರೈತ ಕುಟುಂಬಗಳಿವೆ. ಆದ್ರೆ ಕಿಸಾನ್ ಸಮ್ಮಾನ್ ನಿಧಿ ಇದು 51 ಲಕ್ಷ ರೈತರಿಗೆ ಮಾತ್ರ ಅನುಕೂಲ ಆಗಲಿದೆ, ಇದೆಲ್ಲರಿಗೂ ಅನುಕೂಲ ಆಗತ್ತಿಲ್ಲ. ಅದಕ್ಕೆ ನಾವು ಏನ್ ಮಾಡ್ತೀವಿ, ಕರ್ನಾಟಕ ಸರ್ಕಾರದಿಂದ ಕೊಡ್ತಕ್ಕಂಥ 4,000 ರೂಪಾಯಿ ನಿಲ್ಲಿಸ್ತೀವಿ. 4,000 ನಿಲ್ಲಿಸ್ತೀವಿ. ಈ 4,000 ನಿಲ್ಲಿಸಿ ನಾವೇನ್ ಮಾಡ್ತೀವಿ, ಇಲ್ಲಿ ನೋಡ್ರಿ, ಇಲ್ಲಿ ನೆಕ್ಸ್ಟ್ ಇನ್ನು ಸುದ್ದಿ ಅದ. ಹಿಂದಿನ ಬಿಜೆಪಿ ಸರ್ಕಾರ ನಿಲ್ಲಿಸಿದ್ದ ಕೃಷಿ ಭಾಗ್ಯ ಯೋಜನೆಯನ್ನು ಮರು ಜಾರಿಗೊಳಿಸಲಾಗಿದೆ. ಅಂದ್ರೆ ಅವ್ರು ಏನ್ ಮಾಡಿದ್ರು, ಹಿಂದಿನ ಸರ್ಕಾರ ಕೃಷಿ ಭಾಗ್ಯ ಯೋಜನೆ ರದ್ದು ಮಾಡಿ 4,000 ಕೊಡಕತ್ತಿದ್ರು. ಈಗ ಇವ್ರೇನ್ ಮಾಡಕತ್ರು, 4,000 ರದ್ದು ಮಾಡಿ ಮತ್ತೆ ಕೃಷಿ ಭಾಗ್ಯ ಯೋಜನೆಯನ್ನ ಜಾರಿ ತರ್ತಾರಂತೆ. ಸಹಕಾರ ಸಂಘಗಳ ಮೂಲಕ ರೈತರಿಗೆ ಶೂನ್ಯ ಬಡ್ಡಿ ದರದ ಸಾಲವನ್ನು 5 ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ. ಓಕೆನಾ? ಇನ್ನ 48,000 ರಿಂದ 60,000 ಕೋಟಿ ರೂಪಾಯಿ ವಾರ್ಷಿಕ ವೆಚ್ಚದ ಗ್ಯಾರಂಟಿ ಯೋಜನೆಗಳ ಲಾಭವೂ ರೈತರಿಗೆ ಸಿಗುತ್ತಿದೆ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದರು. ಓಕೆನಾ? ಈಗ ಈ ಸುದ್ದಿಯ ಇದು ಏನಂತ ಹೇಳ್ತೀನಿ, ಥೀಮ್ ಏನಂತ ಹೇಳ್ತೀನಿ, ಏನಿದೆ ಅಂತ ಹೇಳಿ. ಇಲ್ಲಿವರೆಗೆ ಏನ್ ಮಾಡ್ತಿದ್ರು, 6,000 ಕೇಂದ್ರ ಸರ್ಕಾರ ಕೊಡ್ತಿತ್ತು, 4,000 ರಾಜ್ಯ ಸರ್ಕಾರ ಕೊಡ್ತಿತ್ತು. ಸರಿನಾ? 8,000 ಕೊಡ್ತಿದ್ರು. ಈಗೇನು ಇನ್ಮೇಲೆ ಕೇಂದ್ರ ಸರ್ಕಾರ ಕಷ್ಟ ಬರ್ತಾವ, ರಾಜ್ಯದ್ದು ಬರಂಗಿಲ್ಲ. ಬರಂಗಿಲ್ಲ ಅಂತಂದ್ರೆ ಅದೇನು ರದ್ದು ಸಂಪೂರ್ಣ ಹೊಂಟಿಲ್ಲ, ಇನ್ಯಾವುದೋ ಒಂದು ರೂಪದಲ್ಲಿ ರೈತರಿಗೆ ಬರ್ತಾರೆ. ಯಾವ ರೂಪದಲ್ಲಿ ಅಂತಂದಾಗ, ಒಂದು ಕೃಷಿ ಭಾಗ್ಯ. ಒಂದೇನ್ ಸರ್? ಕೃಷಿ ಭಾಗ್ಯ. ಈ ಕೃಷಿ ಭಾಗ್ಯ ಅನ್ನೋದು 2015 ಸಾಲಿನಲ್ಲಿ ಕರ್ನಾಟಕ ಸರ್ಕಾರ, ಇವರ ಸಿದ್ದರಾಮಯ್ಯ ಇದ್ದಂತ ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಜಾರಿ ಮಾಡಿರುವಂತ ಯೋಜನೆ ಕೃಷಿ ಭಾಗ್ಯ. ಯಾವಾಗಿದು? 2015. ಈ ಯೋಜನೆಯಲ್ಲಿ 2 ಹಂತಗಳು ಬರ್ತಾವ. ಒಂದು, ರೈತರು ಕೃಷಿ ಹೊಂಡಗಳನ್ನ ನಿರ್ಮಾಣ ಮಾಡ್ಕೊಳ್ಳೋದು. ಏನ್ ಮಾಡೋದು? ಕೃಷಿ ಹೊಂಡ ನಿರ್ಮಾಣ ಮಾಡ್ಕೊಳ್ಳೋದು. ಆ ಕೃಷಿ ಹೊಂಡ ನಿರ್ಮಾಣಕ್ಕೆ ಸಹಾಯಧನ ಸಿಗ್ತದೆ. ಅದರ ಜೊತೆಗೆ ಅಲ್ಲೊಂದು ಡೀಸೆಲ್ ಪಂಪ್ ಸೆಟ್ ಅನ್ನ ಕೂಡ ಕೊಡ್ತಾರೆ. ಡೀಸೆಲ್ ಪಂಪ್ ಸೆಟ್ ಅನ್ನ ಕೂಡ ಕೊಡ್ತಾರೆ. ಕೃಷಿ ಹೊಂಡಗಳ ನಿರ್ಮಾಣಕ್ಕೆ ಧನ ಸಹಾಯ ಕೊಡ್ತಕ್ಕಂಥ ಯೋಜನೆ ಇದು ಒಂದು. ಇದರ ಜೊತೆಗೆ ಎರಡನೆಯದು, ರೈತರು ಸಸ್ಯಗಳ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಅಥವಾ ಮತ್ತೇನು ಕೃಷಿಯನ್ನ ಮಾಡೋದಕ್ಕೆ ಫಾಲಿ ಹೌಸ್ಗಳನ್ನ ನಿರ್ಮಾಣ ಮಾಡೋದಕ್ಕೆ ಕೂಡ ಸರ್ಕಾರ ಅನುದಾನವನ್ನ ಕೊಡ್ತದೆ. ಇದನ್ನ ನಾವು ಏನಂತ ಕರಿತೀವಿ, ಕರ್ನಾಟಕ ರಾಜ್ಯದ ಕೃಷಿ ಭಾಗ್ಯ ಯೋಜನೆ ಅಂತ ಹೇಳ್ತೀವಿ. ಇದು 2015 ಜಾರಿ ಆಗಿತ್ತು. ನಂತರ ಬಂದಂತ ಬಿಜೆಪಿ ಗೌರ್ಮೆಂಟ್ ಯೋಜನೆ ರದ್ದು ಮಾಡಿತ್ತು. ಈ 4,000 ಕೊಡಕತ್ತಿತ್ತು. ಈಗ ಇವ್ರು ಬಂದು ಏನ್ ಮಾಡಿದ್ರು, ಆ 4,000 ಕೊಡೋದು ರದ್ದು ಮಾಡಿ ಕೃಷಿ ಭಾಗ್ಯ ಯೋಜನೆಯನ್ನು ಸ್ಟಾರ್ಟ್ ಮಾಡಿದ್ರು. ಇದು ಒಂದು. ಎರಡನೇದು, ರೈತರಿಗೆ ಏನ್ ಸಹಕಾರ ಸಂಘಗಳು, ನೋಡ್ರಿ, ಸಹಕಾರ ಸಂಘಗಳ ಮೂಲಕ ಇದೊಂದು ಹಿಂದೆ ಕ್ವಶನ್ ಆಗಿದೆ. ಮೊದಲು ಇದು 3 ಲಕ್ಷ ಇತ್ತು ಲಿಮಿಟ್. ಅಂದ್ರೆ ಒಬ್ಬ ರೈತ ಸಹಕಾರ ಸಂಘಗಳಲ್ಲಿ 3 ಲಕ್ಷದವರೆಗೆ ಬಡ್ಡಿ ರಹಿತ ಸಾಲ ಪಡಿಬಹುದಾಗಿತ್ತು. ಈಗ ಏನ್ ಮಾಡಿದ್ರು, 5 ಲಕ್ಷದವರೆಗೆ ರೈತ ಸಹಕಾರ ಎಲ್ಲಾ ಬ್ಯಾಂಕ್ಗಳಲ್ಲೆಲ್ಲ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಮಾತ್ರ ಏನ್ ಮಾಡಬಹುದು, 5 ಲಕ್ಷದವರೆಗೆ ಬಡ್ಡಿ ರಹಿತ ಸಾಲವನ್ನ ಪಡಿಬಹುದು ಅಂತೇಳಿ ಇದು ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಎಷ್ಟು ವಿಷಯ ಕವರ್ ಅದು? ಕಿಸಾನ್ ಸಮ್ಮಾನ್ ನಿಧಿ ಸ್ಥಗಿತ ಆಯಿತು, ಆದರೆ ಕೇಂದ್ರದ್ದು ಬರ್ತದೆ. ಅದರ ಪರ್ಯಾಯವಾಗಿ ಇಲ್ಲಿ ಕೃಷಿ ಭಾಗ್ಯ ಯೋಜನೆ ಜಾರಿ ಆಗ್ತದೆ. ಅಷ್ಟೇ ಅಲ್ಲದೆ ಏನು 5 ಗ್ಯಾರಂಟಿ ಯೋಜನೆಗಳಲ್ಲ, ಆ ಗ್ಯಾರಂಟಿ ಯೋಜನೆಗಳ ಅಡಿಯಲ್ಲಿ 48,000 ರಿಂದ 60,000 ಕೋಟಿ ವರ್ಷಕ್ಕೆ ಖರ್ಚಾಗತ್ತಾರೆ. ಅವುಗಳ ಲಾಭವನ್ನು ಸಹಿತ ರೈತರು ಪಡಿತಾ ಇದ್ದಾರೆ. ಈಗ ಮಹಿಳೆಯರು ಸಿಗಾಕತ್ತದ ಅಂತಂದ್ರೆ ರೈತ ಮಹಿಳೆಯರು ಅದರಲ್ಲಿ ಇದ್ದಾರೆ. ಓಕೆ, ಈ ರೀತಿಯಾಗಿ ಯಾರು ಹೇಳ್ತಾರೆ, ಈ ಮುಖ್ಯಮಂತ್ರಿ ಹೇಳ್ತಾರೆ. ಇದೊಂದು ಸುದ್ದಿ ಅದ. ಇಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆ ಅಂದ್ರೆ ಏನಂತ ಗೊತ್ತಾಯ್ತು. ಓಕೆ, ಮತ್ತೆ ಯಾಕೆ ನಿಲ್ಲಿಸಿದ್ರು ಅಂತ ಹೇಳಿ ಈಗ ಮುಂದಿನ ಸುದ್ದಿ ಏನಿದೆ ನೋಡ್ರಿ, ಅತ್ಯುತ್ತಮ ಶಾಸಕ ಪ್ರಶಸ್ತಿ ಪ್ರದಾನ ಅಂತಿದೆ. ಅತ್ಯುತ್ತಮ ಶಾಸಕ ಪ್ರಶಸ್ತಿ ಪ್ರದಾನ ಅಂತಿದೆ. ಇಲ್ಲಿ ನೋಡ್ರಿ, ಈಗ ಮೊದಲು ಈ ಸುದ್ದಿ ಹೇಳ್ತೀನಿ ನಾನು. ಅತ್ಯುತ್ತಮ ಶಾಸಕ ಪ್ರಶಸ್ತಿ, ಅತ್ಯುತ್ತಮ ಶಾಸಕ ಪ್ರಶಸ್ತಿ ಅಂತ ಹೇಳಿ, ಅತ್ಯುತ್ತಮ ಶಾಸಕ ಪ್ರಶಸ್ತಿ, ಅತ್ಯುತ್ತಮ ಸಂಸದ ಪ್ರಶಸ್ತಿ ಅಂತ ಇತ್ತು ನಮ್ಮಲ್ಲಿ. ಏನಂತಿತ್ತು? ಅತ್ಯುತ್ತಮ ಸಂಸದ ಪ್ರಶಸ್ತಿ. ಅಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ವತಿಯಿಂದ ಕೊಡ್ತಿದ್ರ. ಬಟ್ ಹಿಂದೆ 2020 ಕರ್ನಾಟಕದಲ್ಲಿಯೂ ಕೂಡ ಈ ಅತ್ಯುತ್ತಮ ಶಾಸಕ ಪ್ರಶಸ್ತಿಯನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಈ ಪ್ರಶಸ್ತಿ ಸ್ಥಾಪನೆ ಆದದ್ದು ಯಾವ ಕರ್ನಾಟಕದಾಗ? 2020
ಕರ್ನಾಟಕ ವಿಧಾನಮಂಡಲದ ಸದಸ್ಯರು. ಕರ್ನಾಟಕ ವಿಧಾನಮಂಡಲ, ಈ ವಿಧಾನಮಂಡಲ ಅಂತಂದ್ರೆ ಅದರಾಗ ವಿಧಾನ ಪರಿಷತ್ತು ಬಂತು, ವಿಧಾನಸಭೆಯನ್ನು ಬಂತು. ವಿಧಾನಮಂಡಲದ ಸದಸ್ಯರಿಗೆ ಅವರು ಆ ಚರ್ಚೆಯಲ್ಲಿ ಭಾಗವಹಿಸೋದಾಗಿರ್ಬೋದು, ಅಲ್ಲಿ ಗುಣಮಟ್ಟದ ಚರ್ಚೆ, ಈ ವಿಧಾನಮಂಡಲದ ಅಧಿವೇಶನದಲ್ಲಿ ಭಾಗವಹಿಸಿ ಅವರು ಸಲ್ಲಿಸಿದಂಥ ಸೇವೆಯನ್ನ ಪರಿಗಣಿಸಿ ಪ್ರತಿ ವರ್ಷ ಒಬ್ಬರಿಗೆ ಪ್ರಶಸ್ತಿಯನ್ನು ಕೊಡಬೇಕು ಅಂತೇಳಿ 2020 ಈ ಪ್ರಶಸ್ತಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಈ ಪ್ರಶಸ್ತಿ ಕೊಡಬೇಕಾದ್ರೆ ಒಂದು ಸಮಿತಿ ಇರ್ತದೆ ಆಯ್ಕೆ ಮಾಡೋದಕ್ಕೆ, ಸದಸ್ಯರ ಆಯ್ಕೆ ಮಾಡೋದಕ್ಕೊಂದು ಸಮಿತಿ ಇರ್ತದೆ. ಮತ್ತೆ ಇಲ್ಲಿ ಒಂದು ಗೊತ್ತಿರಲಿ, ವಿರೋಧ ಪಕ್ಷದ ನಾಯಕರು ಮುಖ್ಯಮಂತ್ರಿ ಸಚಿವರಿಗೆ ಪ್ರಶಸ್ತಿಯನ್ನು ಕೊಡಂಗಿಲ್ಲ, ಕೇವಲ ಆ ಸಂದರ್ಭದಲ್ಲಿ ಶಾಸಕರಾಗಿದ್ದವರಿಗೆ ಮಾತ್ರ ಪ್ರಶಸ್ತಿಯನ್ನು ಕೊಡ್ತಾರೆ. ಇಲ್ಲಿ ಅತ್ಯುತ್ತಮ ಶಾಸಕರನ್ನು ಆಯ್ಕೆ ಮಾಡೋದಕ್ಕೊಂದು ಸಮಿತಿ ಇದೆ. ಆ ಸಮಿತಿಯೊಳಗೆ ಯಾರು ಇರ್ತಾರೆ ಅಂತಂದ್ರೆ ಸ್ಪೀಕರ್ ಇರ್ತಾರೆ. ಯಾರಿರ್ತಾರೆ? ಸ್ಪೀಕರ್ ಇರ್ತಾರೆ, ಆಮೇಲೆ ಸಿಎಂ ಇರ್ತಾರೆ, ಆಮೇಲೆ ಲೀಡರ್ ಆಫ್ ಅಪೋಸಿಷನ್ ಇರ್ತಾರೆ. ಲೀಡರ್ ಆಫ್ ಅಪೋಸಿಷನ್ ಅಂತಂದ್ರೆ ವಿರೋಧ ಪಕ್ಷದ ನಾಯಕರಿರ್ತಾರೆ. ಅದರ ಜೊತೆಗೆ ಇನ್ನೊಬ್ರು ಕಾನೂನು ಸಚಿವರು ಇರ್ತಾರೆ. ಇವರೆಲ್ಲರೂ ಕೂಡಿಕೊಂಡು, ಲಾ ಮಿನಿಸ್ಟರ್, ಇವರೆಲ್ಲರೂ ಕೂಡಿಕೊಂಡು ಒಬ್ಬ ವ್ಯಕ್ತಿಯನ್ನ ಅತ್ಯುತ್ತಮ ವರ್ಷಕ್ಕೊಬ್ಬ ವ್ಯಕ್ತಿಯನ್ನ ಅತ್ಯುತ್ತಮ ಶಾಸಕ ಅಂತೇಳಿ ಆಯ್ಕೆ ಮಾಡ್ತಾರೆ. ಓಕೆನಾ? ಎಸ್ ಸರ್. ಇದು ಪ್ರಶಸ್ತಿ. ಇಲ್ಲಿ ಯಾವುದೇ ಬಹುಮಾನವನ್ನ ಕೊಡಲ್ಲ, ಅವರಿಗೆ ಪ್ರಶಸ್ತಿ ಒಂದು ಫಲಕವನ್ನ ಕೊಡ್ತಾರೆ. ಈ ನಾಲ್ಕು ಜನ ಸೇರ್ಕೊಂಡು ಆಯ್ಕೆ ಮಾಡ್ತಿರ್ತಾರ ಅಂತ ಹೇಳಿದೆ ನಾನು. ಯಾರನ್ನ? ಈ ಪ್ರಶಸ್ತಿಗೆ ಮೊದಲ ಪ್ರಶಸ್ತಿ ಸ್ಥಾಪನೆ ಆಯ್ತಲ್ಲ 2000, ಆಮೇಲೆ 2021, 2022, 2023 ಇಲ್ಲಿವರೆಗೆ ಈ ಪ್ರಶಸ್ತಿಯನ್ನ ಆಯ್ಕೆ ಮಾಡಲಾಗಿದೆ. ಹಾಗಾದ್ರೆ ಯಾರ್ಯಾರಿಗೆ ಪ್ರಶಸ್ತಿಯನ್ನ ಕೊಡಲಾಯಿತು ಇಲ್ಲಿವರೆಗೆ ಅಂತ ನಾವು ನೋಡಿದಾಗ, ಮೊದಲಿಗೆ ಈ ಪ್ರಶಸ್ತಿ ಸ್ಥಾಪನೆಯಾದ ನಂತರ ಮೊದಲೇ ಪ್ರಶಸ್ತಿಯನ್ನ ಪಡೆದಿರೋರೇ ಹಿರಿಯ ರಾಜಕಾರಣಿ, ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದಂತ, ಮಾಜಿ ಮುಖ್ಯಮಂತ್ರಿ ಆಗಿದ್ದಂತ ಶ್ರೀಯುತ ಯಡಿಯೂರಪ್ಪನವರಿಗೆ ಈ ಅತ್ಯುತ್ತಮ ಶಾಸಕನ ಪ್ರಶಸ್ತಿಯನ್ನು ಕೊಡಲಾಗ್ತದೆ 2020. ಇವರು ಶಿಕಾರಿಪುರ ಕ್ಷೇತ್ರದಿಂದ ವಿಧಾನಸಭಾ ಸದಸ್ಯರಾಗಿದ್ದರು, ಶಿವಮೊಗ್ಗದಿಂದ ಲೋಕಸಭಾ ಸದಸ್ಯರು ಕೂಡ ಆಗಿದ್ರು. 4 ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಕೂಡ ಸ್ವೀಕರಿಸಿದ್ರು ಬೂಕನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪ. ಆಮೇಲೆ 2021 ಹರಿಯಾಳ ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಸಚಿವರಾಗಿರುವಂತ ಆರ್ವಿ ದೇಶಪಾಂಡೆ ಅವರಿಗೆ ಅತ್ಯುತ್ತಮ ಶಾಸಕ ಪ್ರಶಸ್ತಿಯನ್ನು ಕೊಡಲಾಗ್ತದೆ. ಯಾವಾಗ? 2021. ಈಗ ನಾವು ಸುದ್ದಿಗೆ ಬರೋಣ. 2021-22 ಸಾಲಿನ ಅತ್ಯುತ್ತಮ ಶಾಸಕರಾಗಿ ಆಯ್ಕೆಯಾಗಿರುವ ವಿಧಾನ ಪರಿಷತ್ನ ಮಾಜಿ ಪ್ರತಿಪಕ್ಷ ನಾಯಕ ಎಸ್ ಆರ್ ಪಾಟೀಲ್, 2022 ಯಾರು, 21-22 ಎಸ್ ಆರ್ ಪಾಟೀಲ್ ಅವರಿಗೆ ಪ್ರಶಸ್ತಿಯನ್ನು ಕೊಡ್ತಾರೆ. ಹಾಗೂ 2022-23 ಸಾಲಿನ ಅತ್ಯುತ್ತಮ ಶಾಸಕರಾಗಿ ಆಯ್ಕೆಯಾಗಿರುವ ವಿಧಾನ ಪರಿಷತ್ನ ಮಾಜಿ ಸದಸ್ಯ ಶ್ರೀಕಂಠೇಗೌಡ ಅವರಿಗೆ ಮುಖ್ಯಮಂತ್ರಿಯವರು ಪ್ರಶಸ್ತಿ ಪ್ರದಾನ ಮಾಡಿದರು. ಯಾರು ಸರ್? ಮೊದಲು ನೋಡ್ರಿ, ಮೊದಲು ಈ ಪ್ರಶಸ್ತಿಯನ್ನ ಪಡೆದವರು ಯಾರು ಅಂತಂದಾಗ ಯಡಿಯೂರಪ್ಪ. ಆಮೇಲೆ 2021 ಯಾರು? ಆರ್ವಿ ದೇಶಪಾಂಡೆ. 2023 ಶ್ರೀಕಂಠೇಗೌಡ ಅವರು ಈ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಓಕೆನಾ? ಎಸ್. ಇಲ್ಲಿದೆ ನೋಡ್ರಿ, ಸಾಮಾಜಿಕ ಬದ್ಧತೆ ನಮ್ಮ ಮುಖ್ಯ ಗುರಿಯಾದಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆ ತರಲು ಸಾಧ್ಯ. ಜನಪ್ರತಿನಿಧಿ ಆದವನಿಗೆ ಜನಪರ ಕಾಳಜಿ ಇರಬೇಕು. ಪ್ರತಿಯೊಬ್ಬರು ಜನರ ಧ್ವನಿಯಾದಾಗ ಮಾತ್ರ ಸರ್ಕಾರ ಪರಿಣಾಮಕಾರಿಯಾಗಿ ಕೆಲಸ ಮಾಡಬಹುದು. ಜನರ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಬೇಕು ಅಂತೇಳಿ ಎಲ್ಲ ಅವರು ಮಾತಾಡಿದ್ದಾರೆ. ಅದೆಲ್ಲ ಇರಲಿ, ಆ ಕಡೆ ಹೋಗೋದು ಬೇಡ. ಈ ಪ್ರಶಸ್ತಿ ಬಗ್ಗೆ ಇಷ್ಟು ಅಂಶಗಳನ್ನ ನೀವಿಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕು. ಓಕೆನಾ? ಯಾವಾಗ ಸ್ಟಾರ್ಟ್ ಆಯಿತು, ಯಾರ್ಯಾರಿಗೆ ಇಲ್ಲಿವರೆಗೆ ಕೊಟ್ಟಿದ್ದಾರೆ, ಈ ಸಲ ಯಾರು ಕೊಟ್ಟರು, ಮತ್ತು ಆಯ್ಕೆ ಸಮಿತಿಯಲ್ಲಿ ಇರುವವರು ಯಾರ್ಯಾರು ಅಂತೇಳಿ, ಸ್ಪೀಕರ್, ವಿಧಾನಸಭೆ ಸ್ಪೀಕರ್ ಇರ್ತಾರೆ, ಆಮೇಲೆ ಸಿಎಂ ಇರ್ತಾರೆ, ಲೀಡರ್ ಆಫ್ ಅಪೋಸಿಷನ್ ಇರ್ತಾರೆ, ಲಾ ಮಿನಿಸ್ಟರ್ ಇರ್ತಾರೆ, ಎಲ್ಲರೂ ಕೂಡ್ಕೊಂಡು ಇವರನ್ನ ಆಯ್ಕೆ ಮಾಡ್ತಾರೆ. ಯಾರನ್ನ ಆಯ್ಕೆ ಮಾಡ್ತಿರ್ತಾರೆ? ಅತ್ಯುತ್ತಮ ಶಾಸಕರು ಅಂತೇಳಿ ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡಿದ್ರೆ ಪ್ರಶಸ್ತಿಯನ್ನ ಕೊಡ್ತಿರ್ತಾರೆ. ಓಕೆನಾ? ಎಸ್ ಸರ್. ಸೂರತ್ನ ಡೈಮಂಡ್ ಬೋರ್ಸ್ ವಿಶ್ವದಲ್ಲೇ ಬೃಹತ್ ಕಚೇರಿ ಅಂತಿದೆ. ಅಮೆರಿಕದ ಪೆಂಟಗನ್ ಹಿಂದಿಕ್ಕಿ ನಂಬರ್ 1 ಪಟ್ಟಕ್ಕೇರಿದ 15 ಮಹಡಿಗಳ ಕಟ್ಟಡ ಸಮುಚ್ಚಯ ಅಂತಿದೆ. ಇಲ್ಲಿ ನೋಡ್ರಿ, ಈಗ ನಾವೊಂದಿಷ್ಟು ವಿಷಯಗಳಲ್ಲಿ ಮಾರ್ಕ್ ಮಾಡಿದ್ದೀನಿ, ಅಷ್ಟು ನೋಡಿದ್ರೆ ಸಾಕು. ವಜ್ರೋದ್ಯಮದಲ್ಲಿ ತೀವ್ರ ಮುಂಚೂಣಿ, ವಿಶ್ವದ ಮುಂಚೂಣಿ ನಗರ ಪೈಕಿ ಒಂದಾದ ಗುಜರಾತ್ನ ಸೂರತ್ ನಗರಕ್ಕೆ ಇದೀಗ ಮತ್ತೊಂದು ದಾಖಲೆಯ ಗಡಿ ಸಿಕ್ಕಿದೆ. ಇಲ್ಲಿನ ವಜ್ರೋದ್ಯಮ ಅಭ್ಯುದಯಕ್ಕೆಂದೇ ಮತ್ತು ಒಂದೇ ಸೂರಿನಲ್ಲಿ ವಜ್ರೋದ್ಯಮದ ಸಂಬಂಧಿಸಿದ ಎಲ್ಲಾ ಚಟುವಟಿಕೆಗಳು ಅವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ನಿರ್ಮಿಸಲಾಗಿರುವ ಹೊಸ ಕಟ್ಟಡವು ಈಗ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಕಚೇರಿ ಸಮುಚ್ಚಯ ಎಂಬ ಹಿರಿಮೆಗೆ ಪಾತ್ರರಾಗಿದೆ. ಈ ಮೂಲಕ ಕಳೆದ 80 ವರ್ಷಗಳಿಂದ ಈ ಹಿರಿಮೆ ಹೊಂದಿದ್ದ ಅಮೆರಿಕ ರಕ್ಷಣಾ ಇಲಾಖೆ ಪೆಂಟಗನ್ ಕಚೇರಿ ದಾಖಲೆ ಮುರಿದಿದೆ. ನೋಡ್ರಿ,
ಅಮೆರಿಕ ರಕ್ಷಣಾ ಇಲಾಖೆಯ ಪೆಂಟಗನ್ ಕಚೇರಿ, ಅಮೆರಿಕ ರಕ್ಷಣಾ ಇಲಾಖೆಯ ಪೆಂಟಗನ್ ಕಚೇರಿ. ಇದೇನು ಪೆಂಟಗನ್ ಕಚೇರಿ ಅಂತಿದೆ, ಈ ಕಚೇರಿ ಅಮೆರಿಕದ ರಕ್ಷಣಾ ಇಲಾಖೆಯ ಕಚೇರಿ. ಇದು ಅಮೆರಿಕದ ರಕ್ಷಣಾ ಇಲಾಖೆಯ ಕಚೇರಿ, ಪೆಂಟಗನ್ ಕಚೇರಿ. ಇದು ಜಗತ್ತಿನ ಅತಿ ದೊಡ್ಡ, ವಿಶ್ವದ ಅತಿ ದೊಡ್ಡ ಒಂದು ಕಚೇರಿ ಅಂದ್ರೆ ಕಟ್ಟಡಗಳ ಸಮುಚ್ಚಯ ಅಂದ್ರೆ ಒಂದು ಗುಂಪು ಅದಾಗಿತ್ತು. ಆದರೆ ಈಗ ಆ ಒಂದು ದಾಖಲೆಯನ್ನ ನಮ್ಮ ಸೂರತ್ನ ಡೈಮಂಡ್ ಬೋರ್ಸ್, ಡೈಮಂಡ್ ಬೋರ್ಸ್ ಅಂತಕ್ಕಂಥ ಕಟ್ಟಡ, ಈ ಡೈಮಂಡ್ ಬೋರ್ಸ್ ಅದಕ್ಕೆ ಈ ಗಣಿಗಳಿಗೆ, ವಜ್ರದ ಗಣಿಗಳಿಗೆ ಸಂಬಂಧಪಟ್ಟಂತಹ ಏನು ಕಚೇರಿಗಳಿದಾವೋ ಅವೆಲ್ಲ ಒಂದೇ ಸೂರಿನಲ್ಲಿ ಇರುವಂತ ಒಂದು ಕಟ್ಟಡ ಈ ಡೈಮಂಡ್ ಬೋರ್ಸ್ ಅಂತಕ್ಕಂಥ ಕಟ್ಟಡ. ಪ್ರಸ್ತುತ ಇದು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ವಜ್ರೋದ್ಯಮ ಸಂಬಂಧಿಸಿದ ಎಲ್ಲಾ ಚಟುವಟಿಕೆಗಳಿಗೂ ಅವಕಾಶ ಕಲ್ಪಿಸಿ ನಿಟ್ಟಿನಲ್ಲಿ ನಿರ್ಮಿಸಲಾಗಿರುವ ಹೊಸ ಕಟ್ಟಡ. ಈಗ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಕಚೇರಿ ಸಮುಚ್ಚಯ. ಡಿಫರೆನ್ಸ್ ಕೂಡ ಇದೆ, ಪೆಂಟಗನ್ ಒಟ್ಟು ಜಾಗ 66 ಲಕ್ಷ ಚದರಡಿ ಅಂತಿದೆ, ಮಹಡಿ 7, ಬಟ್ ಸೂರತ್ನ ಡೈಮಂಡ್ ಬೋರ್ಸ್ ಕಟ್ಟಡ 71 ಲಕ್ಷ ಚದರಡಿ, ಇದು 15 ಮಹಡಿ 15 ಅಂತಸ್ತನ್ನು ಹೊಂದಿರುವಂತದ್ದು. ಇದೊಂದು ದಾಖಲೆ ಇಲ್ಲಿದೆ ನೋಡಿ ಸರ್, 35 ಎಕರೆ ವಿಸ್ತೀರ್ಣದಲ್ಲಿ ಸೂರತ್ ಕಟ್ಟಡ ತಲೆ ಎತ್ತಿದ ಜಾಗದ ವ್ಯಾಪ್ತಿ 35 ಎಕರೆ. ಸೂರತ್ ಕಟ್ಟಡ ಹೊಂದಿರುವ ಫ್ಲೋರ್ ಸ್ಟೇಸ್ ಅಂತ ಕೊಟ್ಟರಲ್ಲಿ, ಫ್ಲೋರ್ ಸ್ಟೇಸ್ ಅಂತಾರೆ, ಇದು ಎಷ್ಟು 71 ಲಕ್ಷ ಚದರಡಿ ಆಗ್ತದೆ ಟೋಟಲ್, ಓಕೆನಾ. ಅದಷ್ಟು 66 ಲಕ್ಷ ಇತ್ತು, ಇದು 71 ಲಕ್ಷ ಚದರಡಿ. ನೆಕ್ಸ್ಟ್, ಈ ಕಟ್ಟಡದಲ್ಲಿ 65,000 ಜನರು ಒಟ್ಟಿಗೆ ಕೆಲಸ ಮಾಡುವಷ್ಟು ಜಾಗ ಇದೆ. ಎಟ್ ಎ ಟೈಮ್ 65,000, ಅಷ್ಟು 65,000 ಜನ ಕೆಲಸ ಮಾಡಬಹುದು. ಅಷ್ಟೇ ಅಲ್ಲದೆ ವಾಹನ ನಿಲ್ಲಿಸಲು ಪಾರ್ಕಿಂಗ್ ಸ್ಪೇಸ್, 20 ಲಕ್ಷ ಚದರಡಿ ಪಾರ್ಕಿಂಗ್ ಸ್ಪೇಸ್ ಅನ್ನು ಕೂಡ ಈ ಕಟ್ಟಡ ಹೊಂದಿದೆ. ಪ್ರಸ್ತುತ ಜಗತ್ತಿನ ಅತಿ ದೊಡ್ಡ ಕಟ್ಟಡ ಸಮುಚ್ಚಯ ಅಂತ ಹೇಳಿ ಇದನ್ನ ಹೇಳ್ತೀವಿ. ಯಾವುದು ಡೈಮಂಡ್ ಬೋರ್ಸ್? ಇದಿರೋದು ಗುಜರಾತಿನ ಸೂರತ್ನಲ್ಲಿ, ಈ ಒಂದು ಕಟ್ಟಡ ಇದೆ, ಓಕೆನಾ. ಈಗ ನಾವು ನೋಡೋಣ ಮುಂದಿನ ಇನ್ನೊಂದು ಸುದ್ದಿ. ಹಾ, ಕೇರಳದ ಮಾಜಿ ಸಿಎಂ ಉಮನ್ ಚಾಂಡಿ ನಿಧನ. ಇಂಥ ಸುದ್ದಿಗಳು, ಇಂಥ ಕ್ವಶನ್ಸ್ ನೋಡಿರ್ಬೋದು. ಇತ್ತೀಚೆಗೆ ನಿಧನ ಹೊಂದಿರುವ ಉಮನ್ ಚಾಂಡಿ ಯಾವ ರಾಜ್ಯಕ್ಕೆ ಸೇರಿದವರು, ಇಂಥವೆಲ್ಲ ಕ್ವಶನ್ಸ್ ಅನ್ನ ಕೇಳುತ್ತೆ. ಮತ್ತೆ ನಮ್ಮ ನೆರೆಯ ರಾಜ್ಯ ಆಗಿರೋದ್ರಿಂದ ಕೂಡ ಇದು ಬಹಳ ಇಂಪಾರ್ಟೆಂಟ್. ಇಂಥವು ಉಮನ್ ಚಾಂಡಿ, ಈ ಸಿಎಂ ಉಮನ್ ಚಾಂಡಿ ಅಂತಿದ್ದಾರೆ ಇವರು. ಕೇರಳ ರಾಜ್ಯಕ್ಕೆ, ಆ ಪಕ್ಷ ಯಾವುದು ಅದೆಲ್ಲ ಬಿಟ್ಟು ಬಿಡ್ರಿ, ಕೇರಳ ರಾಜ್ಯದಲ್ಲಿ 2004 2006 ಮತ್ತು 2011 2016 ಇವರು ಕೇರಳದ ಸಿಎಂ ಆಗಿ ಕೆಲಸ ಮಾಡ್ತಾರೆ. ಇವರು ಕೇರಳ ರಾಜ್ಯದ 10th ಸಿಎಂ, 10ನೇ ಸಿಎಂ ಆಗಿದ್ರು. ಅವರು ಇತ್ತೀಚೆಗೆ ನಿಧನ ಹೊಂದಿದ್ರು. ಬಹಳ ಜಾಸ್ತಿ ಡೀಟೇಲ್ ಆಗಿ ಓದಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ರಾಜ್ಯದವರು ಆಗಿದ್ರು ಅಂದ್ರೆ ಅವ್ರು ಯಾವ ವಿಧಾನಸಭೆಯಿಂದ ಗೆದ್ದಿದ್ರು ಎಲ್ಲ ಅಂತ ಓದಬೇಕಾಗ್ತದೆ. ಬಟ್ ಅವರು ಎಲ್ಲಿನ ಸಿಎಂ ಆಗಿದ್ರು, 10ನೇ ಮುಖ್ಯಮಂತ್ರಿ ಆಗಿದ್ರು, ಅವರು ಕೇರಳದ ಸಿಎಂ, ಕೇರಳದ 10ನೇ ಮುಖ್ಯಮಂತ್ರಿ ಕೆಲಸ ಮಾಡಿರ್ತಾರೆ. 2004 2006 2011 2016 ಕೇರಳದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂತ ಉಮನ್ ಚಾಂಡಿ ಅವರು ಈಗ ನಿಧನ ಹೊಂದಿದ್ರು. ಎಸ್, ಮುಂದಿನ ಸುದ್ದಿ ನೋಡೋಣ. ಹಾ, ಈ ನೋಡ್ರಿ, ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಜೊತೆ ಜಪಾನಿನ ಮಾರುಬೇನಿ ಸಂಸ್ಥೆ ಚರ್ಚೆ ಅಂತಿದೆ. ಇಲ್ಲಿ ಬಹಳಷ್ಟು ಡಿಟೇಲ್ ಇದೆ, ನಾನೆಲ್ಲ ಓದಕ್ ಹೋಗಲ್ಲ. ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಇರುತ್ತೆ, ಅಷ್ಟ ನೋಡ್ಬೇಕು ನಾವಿಲ್ಲಿ. ಇಲ್ಲಿದೆ ನೋಡು, ಕೋಲಾರ ಜಿಲ್ಲೆಯ ವೇಮಗಲ್ ಸಮೀಪದ ಬಾವನಹಳ್ಳಿಯಲ್ಲಿ ಗುರುತಿಸಲಾಗಿರುವ 720 ಎಕರೆ ಪ್ರದೇಶದಲ್ಲಿ ಹೈಟೆಕ್ ಕೈಗಾರಿಕಾ ಪಾರ್ಕ್ ಅಭಿವೃದ್ಧಿಪಡಿಸಲು ಜಪಾನಿನ ಮಾರುಬೇನಿ ಕಾರ್ಪೊರೇಷನ್ ಆಸಕ್ತಿ ಹೊಂದಿದೆ, ಓಕೆನಾ. ಇದು ಇಂಪಾರ್ಟೆಂಟ್. ಇಲ್ಲಿ ನೋಡು, 10,000 ಕೋಟಿ ಹೂಡಿಕೆ, 40,000 ಉದ್ಯೋಗ ಸೃಷ್ಟಿ. 10,000 ಕೋಟಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಸುಮಾರು 40,000 ಉದ್ಯೋಗ ಸೃಷ್ಟಿ ಆಗ್ತದೆ. ಇಲ್ಲೊಂದು ಕೈಗಾರಿಕಾ ಪಾರ್ಕ್ ಅನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಎಲ್ಲಿ ಹೆಸರಿದೆ, ಕೋಲಾರ ಜಿಲ್ಲೆಯ ವೇಮಗಲ್ ಸಮೀಪದ ಬಾವನಹಳ್ಳಿಯಲ್ಲಿ ಗುರುತಿಸಲಾಗಿರುವ 720 ಎಕರೆ ಪ್ರದೇಶದಲ್ಲಿ ಹೈಟೆಕ್ ಕೈಗಾರಿಕಾ ಪಾರ್ಕ್. ಈಗ ಫುಡ್ ಪಾರ್ಕ್, ಜಾಗರಿ ಪಾರ್ಕ್ ಅಂತೆಲ್ಲ, ಜವಳಿ ಪಾರ್ಕ್ ಅಂತೆಲ್ಲ ಓದ್ತೀವಲ್ಲ, ಹಂಗೆ ಇದೊಂದು ಕೈಗಾರಿಕಾ ಪಾರ್ಕ್. ಸುಮಾರು 720 ಎಕರೆ ಪ್ರದೇಶದಲ್ಲಿ 10,000 ಕೋಟಿ ಇನ್ವೆಸ್ಟ್ ಮಾಡಿ ಏನ್ ಮಾಡ್ತಾರೆ, ಇಲ್ಲೊಂದು ಕೈಗಾರಿಕಾ ಪಾರ್ಕ್ ಅನ್ನ ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ಹೆಂಗ್ ಕ್ವಶನ್ ಕೇಳ್ಬೋದು, ಯಾವ ಕಂಪನಿಯವರು ಕೈಗಾರಿಕಾ ಪಾರ್ಕ್ ಅನ್ನ ಸ್ಥಾಪನೆ ಮಾಡುವ ಆಸಕ್ತಿ ಹೊಂದಿದ್ದಾರೆ? ಅದು ನಾವು ಸ್ಥಾಪನೆ ಆಗಿಲ್ಲ, ಸ್ಥಾಪನೆ ಆಗ್ಬೋದು ಮುಂದೀಗ. ಈಗ ಅಷ್ಟು ಇಂಟ್ರೆಸ್ಟ್ ಐತಾರೆ ಆಗ್ತಾರೆ. ಮುಂದೆ ಯಾವ ಕಂಪನಿಯವ್ರನ್ನ ಕೇಳ್ಬೋದು, ಮಾರುಬೇಣಿ ಸಂಸ್ಥೆ ಯಾವ ದೇಶದ್ದು, ಜಪಾನ್ದು, ಎಲ್ಲಿ ಸ್ಥಾಪನೆ ಆಗ್ತದೆ, ಕೋಲಾರ ಜಿಲ್ಲೆಯ ವೇಮಗಲ್ ಸಮೀಪದ ಬಾವನಹಳ್ಳಿಯಲ್ಲಿ ಅಂತೇಳಿ ಇವರು ನಮ್ಮ ಕೈಗಾರಿಕಾ ಮಂತ್ರಿಗಳು ಎಂ ಬಿ ಪಾಟೀಲ್ ಅವರು ಇಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಒಂದು ಮಾತನ್ನ ಹೇಳಿದ್ದಾರೆ, ಓಕೆನಾ. ಈ ರೀತಿಯಾಗಿ ನಾವೇನಾದರೂ ಚರ್ಚೆ ಮಾಡ್ತಾ ಹೋದದ್ದೇ ಆದಲ್ಲಿ ಬಹಳಷ್ಟು, ಇದೊಂದು ಜಸ್ಟ್ ಪ್ರಯೋಗಾತ್ಮಕ. ಇದು
ನಾನು ನೆಕ್ಸ್ಟ್ ಲೈವ್ ತಗೊಳ್ತೇನೆ. ಇನ್ ಜಸ್ಟ್ 10 ಸುದ್ದಿಗಳನ್ನು ತಗೊಂಡೇನೆ. ಮುಂದೆ ಬರ್ತಾ ಬರ್ತಾ ನಾನು 10 ಅಲ್ಲ 10-15 ಇದ್ರು ಕೂಡ ಪ್ರಮುಖ ಪ್ರಮುಖ ಪತ್ರಿಕೆಗಳು ಬರತಕ್ಕಂತ ಎಲ್ಲ ಸುದ್ದಿಯನ್ನು ತಗೊಂಡು ಅದರ ಸುತ್ತಮುತ್ತ ಎಲ್ಲ ವಿಷಯಗಳನ್ನ ಅನಲೈಸ್ ಮಾಡತಕ್ಕಂತ ಒಂದು ಕೆಲಸವನ್ನ ಮಾಡಿದ್ರೆ ನಾಲೆಜ್ ಕೂಡ ಇಂಪ್ರೂವ್ ಆಗ್ತದೆ, ಅದರ ಜೊತೆಗೆ ಪರೀಕ್ಷೆಯಲ್ಲಿ ಕೂಡ ಹೆಚ್ಚಿನ ಅಂಕಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಆತ್ಮೀಯರೆ, ಯಾರು ಮೊದಲ ಬಾರಿಗೆ ನೋಡ್ತಾ ಇದ್ದೀರಿ ಸಿದ್ದಣ್ಣ ದಳವಾಯಿ ವಿದ್ಯಾಪೀಠ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡೋದರ ಮೂಲಕ ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಎಲ್ಲ ತರಗತಿಗಳನ್ನು ಉಚಿತವಾಗಿ ವೀಕ್ಷಿಸಬಹುದು ಅಂತ ಹೇಳ್ತಾ ಈ ತರಗತಿ ಇಲ್ಲಿ ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ನಮಸ್ಕಾರ.